ಕಂಕನ್ ಗೆ ಕೊಚ್ಚಿ ಕೊಡ್ತಾ ಇರು. ನಾನಾ? ಓ ನೀನೆ ಕೊಚ್ಚಿ ಕೊಡ್ತಾ ಇರು, ನಾನು ಹಣ ತರ್ತೀನಿ. ಇದೆಲ್ಲ ಯಾಕ ಸುಬ್ಬಯ್ಯನವರೇ? ಇರ್ಲಿ ತಗೋಪ್ಪ, ನಿಮ್ ತೋಟದ್ದೇ ಬೇಡ ಅನ್ಬಾರ್ದು. ಯಾಕೆ ಎಳ್ನೀರ್ ಕೊಚ್ಕೊಡ್ಲಿಲ್ವೇ? ಹುಚ್ಚು ಹುಡುಗಿ, ಬಲ್ನಾಚಿಕೆ ಬಲ್ನಾಚಿಕೆ. ಇದು ಯಾರು ಸುಬ್ಬಯ್ಯನವರೇ? ನನ್ನ ಮಗಳು ಲಕ್ಷ್ಮಿ ಅಲ್ವೇ? ಚಿಕ್ಕಂದ್ರಲ್ಲಿ ನೀವಿಬ್ರು ಜೊತೆಲಿ ಇಲ್ಲೆಲ್ಲ ಎಷ್ಟು ಆಟ ಆಡ್ತಿದ್ರಿ, ಆಗ್ಲೇ ಮರ್ತು ಬಿಟ್ಟೇನು? ಇರ್ಲಿ ತಗೋ, ಎಳ್ನೀರ್ ಕೊಚ್ಕೊಂಡು ಬರ್ತೀನಿ. ಲಕ್ಷ್ಮೀನೆ ಗುರ್ತೇ ಸಿಗಲಿಲ್ಲ. ಇಲ್ಲ, ತೋಟಕ್ಕೆ ಹೋಗಿದ್ದಾರೆ. ಆಯ್ತೆ ಪೂಜೆ. ಹ್ಮ್. ತುಳಸಿ ವರ ಕೊಟ್ಲೆ? ಹ್ಮ್. ಲಕ್ಷ್ಮಿ, ನನ್ನ ಮದುವೆ ಆಗ್ತೀಯಾ? ಲಕ್ಷ್ಮಿ, ಸಂಜೆ ಕಾದಿರ್ತೀನಿ, ಖಂಡಿತ ಬರಬೇಕು. ಆ ಕಣ್ಗಳ
ಜೊತೆಯೊಳಗೆ ನನ್ನೇ ಹೃದಯದ ವೀಣು ಶೃಂಗಾರದ ಗದೆಯೊಳಗೆ ಅತ್ತಲಿತ ಸುತ್ತಮುತ್ತ ಕೊರಳ ಕುಂಕಿಸುತ್ತ ಹೊರಳಿ ಅತ್ತಲಿತ ಸುತ್ತಮುತ್ತ ಕೊರಳ ಕುಂಕಿಸುತ್ತ ಹೊರಳಿ ಕುಣಿ ಮರಳಿ ಕುಣಿ ತೆರಳಿ ಕಲ್ಮಯ ಸಖನಂಗಾಂಗದಲ್ಲಿನವ ರಂಗಿನ ಕಿಚ್ಚೇಳಿ ರಾಗದಲ್ಲಿ ತನ್ಮಯನಾಕೋಗ್ಲಿ ಜೀವನವು ಜೇನ್ಮಯವಾಕೋಗ್ಲಿ ಜೀವನವು ಜೇನ್ಮಯವಾಕೋಗ್ಲಿ ಆಹಾ ಚುಮುತ್ತಕ ಚುಮುತ್ತಕ ಹೊಡಿ ಕಣ್ಗಳ ಏಕೋ ಕುಣಿಯುವ ಮುದ ಇದೇ ತರ ಮದನ ಕಾಣೆನಿದ ಏಕೋ ಕುಣಿಯುವ ಮುದ ಇದೇ ತರ ಮದನ ಕಾಣೆನಿದ ನನ್ನೇ ಹೃದಯದ ವೀಣ ಶೃಂಗಾರದ ಜೊತೆಯೊಳಗೆ ನನ್ನೇ ಹೃದಯದ ವೀಣ ಶೃಂಗಾರದ ಜೊತೆಯೊಳಗೆ ಅತ್ತಲಿತ ಸುತ್ತಮುತ್ತ ಕೊರಳ ಕುಂಕಿಸುತ್ತ ಹೊರಳಿ ಅತ್ತಲಿತ ಸುತ್ತಮುತ್ತ ಕೊರಳ ಕುಂಕಿಸುತ್ತ ಹೊರಳಿ ಕುಣಿ ಮರಳಿ ಕುಣಿ ತೆರಳಿ ನಲ್ಮಯ ಸಖನಂಗಾಂಗದಲ್ಲಿನವ ರಂಗಿನ ಕಿಚ್ಚೇಳಿ ರಾಗದಲ್ಲಿ ತನ್ಮಯನಾಕೋಗ್ಲಿ ಜೀವನವು ಜೇನ್ಮಯವಾಕೋಗ್ಲಿ ಜೀವನವು ಜೇನ್ಮಯವಾಕೋಗ್ಲಿ ಆಹಾ ಇದು ಅದು ಸುದರ್ಶನ ಚಕ್ರ ರಾಕ್ಷಸರನ್ನ ಧ್ವಂಸ ಮಾಡೋದಕ್ಕೆ ಕೃಷ್ಣ ಹಿಡಿದಿದ್ದ ರಸ್ತೆಯಲ್ಲಿ ನಾಯಿ ಕುರಿ ಕೋಳಿ ವಗೈರೆ ವಗೈರೆ ಧ್ವಂಸ ಮಾಡೋದಕ್ಕೆ ನಾವು ಹಿಡಿದಿದ್ದೀವಿ ಇದು ಅದು ಬಟನ್ ಅಮ್ಕಿದ್ರೆ ಕಿರ್ರೋ ಅಂತದೆ ಗಾಡಿ ಓಡಿಸೋದು ಹೇಳ್ಕೊಡ್ತೀಯ ಮೊದಲು ಗೇರ್ ಹಾಕೋದ್ ಕಲ್ತ್ಕೋ ಆಮೇಲೆ ಗಾಡಿ ನಡ್ಸೋದ್ ಕಲ್ತ್ಕೊಳ್ಳುವಂತೆ ಹಾಕ್ ತೋರ್ಸು ಹಾಕ್ತೀನಿ ನೋಡು ಮತ್ತೆ ಅಮ್ಕು ಏನ ಕ್ಲಚ್ ಕಚ್ಚು ಕಚ್ಚು ಇದು ಫಸ್ಟ್ ಸ್ಟಾರ್ಟ್ ಆದ ತಕ್ಷಣ ಹಾಕೋದು ಇದು ಸೆಕೆಂಡ್ ಸ್ವಲ್ಪ ಜೋರಾದ ತಕ್ಷಣ ಹಾಕೋದು ಇದು ಥರ್ಡ್ ಸಾಲೀಸ್ ಸ್ಟಾರ್ಟೇ ಮಾಡಿಲ್ಲ ಅದು ಗಾಡಿ ಅಂಡರ್ ರಿಪೇರ್ ಅದು ಸರ್ವ್ ಹೋದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ಸಿಂಗಾರಿ ಮೈ ಲಾರಿ ಶೃಂಗಾರಿ ಏನಂದ್ರು ಇಬ್ರು ಒಟ್ಟಿಗೆ ನೇಣೆತ್ತೀನಿ ಅಂದ್ರು ಯಾಕಂತೆ ಒಬ್ರನ್ನೊಬ್ರು ಲವ್ ಮಾಡಿದ್ದಕ್ಕೆ ಅವ್ರು ಮಾಡ್ತಾ ಇರೋದು ನೋಡಲ್ವಾ ನಾವು ಮಾಡ್ತಾ ಇರೋದು ದೊಡ್ಡವರು ಹೇಗ್ ಮಾಡ್ತಾರೋ ಹಾಗೆ ಚಿಕ್ಕವರು ಮಾಡಬೇಕು ಅನ್ನೋ ನಾನು ಹೋಗ್ಲೇ ಎಲ್ಲಿಗೆ ಊರ್ಗೆ ಹೋಗು ಯಾರು ಬೇಡ ಅಂತ ನಿಮ್ಗೆ ಸಂಕಟ ಆಗುವಲ್ವೇ ಯಾಕೋ ನಿಮ್ಮಪ್ಪನ ಮನೆ ಗಂಟಿಂದಿರಕ ನನ್ ಮೇಲೆ ನಿಂಗೆ ಇದಿಲ್ವೇ ಇದು ಎದು ಪ್ರೀತಿ ಅಯ್ಯೋ ಕೋತಿ ಅದಿಲ್ದಿದ್ರೆ ಇಲ್ಲಿಗೆ ಯಾಕೆ ಒಬ್ಳೇ ಬರ್ತಿದ್ದೆ ಹಾಗಾದ್ರೆ ನಾನ್ ಬರ್ಲೆ ಮತ್ ನನ್ಗೆ ಯಾವಾಗ ಕಲ್ಸೋದು ಬಂದ ತಕ್ಷಣ ಸುರು ಅಯ್ಯಯ್ಯ
ಮೇಲೆ ಇಳಿತಾ ಇದ್ದೀವಿ. ಕಾರು 50 ಮೈಲಿ ಸ್ಪೀಡ್ ನಲ್ಲಿ ಡ್ರರ್ ಅಂತ ಹೋಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಮುಂದಗಡೆ ಗಾಳಿ ಟವಾರ್ ಅಂತ ಗಾಡಿ ಕಂಟ್ರೋಲ್ ತಪ್ಪಿತು. ಇನ್ನೇನು ಕಣ್ಣಿಗೆ ಉರುಳಿ ಕೈಲಾಸಕ್ಕೆ ಹೋಗಬೇಕು. ಅಷ್ಟರಲ್ಲಿ ಲಕ್ ಅಂತ ಬುದ್ಧಿ ಓಡಿಸ್ತೆ, ಚೆಕ್ ಅಂತ ಎಡಕ್ಕೆ ತಿರುಗಿಸಿ ಬಲಕ್ಕೆ ಉರುಳಿಸಿ ಗಾಡಿ ಬ್ರೇಕ್ ಹಾಕಿ ನಿಲ್ಲಿಸ್ತೆ. ಭೂಲೋಕದಲ್ಲೇ ಉಳ್ಕೊಂಡ್ಬಿಟ್ಟವ. ದೇವ್ರದಯ್ಯಪ್ಪ, ಸದ್ಯ ಗಂಡ ತಗೊಳಿತು. ಅಲ್ಲ ತಾಯಿ, ಕಡ್ಲೆಪುರಿ ಸಾಹುಕಾರರೆಲ್ಲ ಕೋಟಾ ಜರಿಪೇಟ ಕಟ್ಕೊಂಡು 18 ಅಡಿ ಕಾರ್ನಲ್ಲಿ ಬುರು 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 ತರ್ಗೆಲೆ ಓಡಾಡ್ದಂಗ್ ಓಡಾಡ್ತಾರೆ. ನಮ್ ದಣಿಗೆ ಏನಾಗಿದೆ ಹೇಳಿ ತಾಯಿ, ಒಂದ್ ಒಳ್ಳೆ ಕಾರ್ ತಗೋಬಾರ್ದೆ, ಬರೀ ಗುಜರಿ ಗಾಡಿನೇ ಕಂಟ್ರಾಕ್ಟ್ ಮಾಡ್ತಾರಲ್ಲ. ಅಲ್ಲ, ನಾನಾಗೋ ಹೊತ್ತಿಗೆ ಚಿಕ್ಕ ಯಜಮಾನ್ರು ಪ್ರಾಣಾನು ಉಳಿಸಿ ನಾನು ಉಳ್ಕೊಂಡೆ. ಬೇರೆ ಇನ್ಯಾರಾದ್ರೂ ಡ್ರೈವರ್ ಆಗಿದ್ದಿದ್ರೆ ಸ್ಟೇರಿಂಗ್ ಸಮೇತವಾಗಿ ಸ್ವರ್ಗಕ್ಕೆ ಹೋಗ್ತಿದ್ರು. ತುಂಬಾ ಬುದ್ಧಿವಂತ, ನಂಗ್ ಗೊತ್ತಿಲ್ವೇ. ಸಂಬಳ ಹೆಚ್ಚು ಮಾಡಿಸ್ತೀರಾಟೆ ಏನಾದ್ರು ಮುಗಿತಾ ನಿನ್ ಪುರಾಣ. ಅದೇ ಸ್ಪೇರ್ ಪಾರ್ಟ್ಸ್ ಗುದ್ರಿಲಿ ಸಿಕ್ಕೋಲ್ಲ ಅಂತ ಹೇಳ್ತಾ ಇದ್ದೆ. ಅಂಗಡಿಗೆ ಹೋಗು, ಫೋನ್ ಮಾಡಿದ್ದೀನಿ. ಏನೇನು ಬೇಕೋ ಪಾರ್ಟ್ಸ್ ಎಲ್ಲ ತಗೊಂಡು ಹೋಗಿ ನಾಳೆನೆ ಬಂದ್ಬಿಡ್ರಿ. ಚಿಕ್ಕವರು ಇನ್ನೂ ಸ್ವಲ್ಪ ದಿವಸ ಅಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಯಾಕಂತೆ? ಅದೇ ಜಿಂಕೆ ಹಕ್ಕಿ ಪಕ್ಕಿ ಬಣ್ಣ ಬಣ್ಣದ ನವಿಲು ಅದು ಇದು ನೋಡ್ಬೇಕು ಅಂತ ಆಸೆ. ಹುಷಾರ್, ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಆ ಸ್ಥಳ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನ್ ತುಳಿದು ಬಿಡ್ತೀನಿ. ಹೋಗ್ತೀನಿ. ಸಲ್ಲಿ ಒಬ್ಬ ಕಳ್ಳ ಬಂದ, ಏನೇನು ಕಥೆಯ ಕೇಳಿ ಹೋದ. ನಾನವನೊಲ್ಮೆ ಏನ್ ಕೇಳಲಿ, ಅದೇನ್ ಕೇಳಲಿ. ಕನಸಲ್ಲಿ ಒಬ್ಬ ಕಳ್ಳ ಬಂದ, ಏನೇನು ಕಥೆಯ ಕೇಳಿ ಹೋದ. ನಾನವನೊಲ್ಮೆ ಏನ್ ಕೇಳಲಿ, ಅದೇನ್ ಕೇಳಲಿ. ಕಥೆಯ ಕೇಳಿ ಹೋದ ನಾನವನೊಲ್ಮೆ ಏನ್ ಹೇಳಲಿ, ಅದೇನ್ ಹೇಳಲಿ. ಈ ದೇಹ ಪ್ರಾಣ ಪ್ರೇಮ ಎಲ್ಲ ನಿನ್ನದಾಗೆ, ಎಲ್ಲ ನಿನ್ನದಾಗೆ. ಈ ದೇಹ ಪ್ರಾಣ ಪ್ರೇಮ ಎಲ್ಲ ನಿನ್ನದಾಗೆ, ಎಲ್ಲ ನಿನ್ನದಾಗೆ. ಸಂದೇಹವೇಕೆ ನಿನಗೆ, ತಿಳಿಯದು ನನಗೆ, ತಿಳಿಯದು ನನಗೆ. ಎಂದೆನ್ನ ಕಾಡಿ ಕೈಯ ನೀಡಿ ಮುಂದೆ ಬಂದು ಗಲ್ಲ ಹಿಡಿದು ಮಾಡಿದ ಮೋಸ ಏನ್ ಹೇಳಲಿ, ಅದೇನ್ ಹೇಳಲಿ. ಕನಸಲ್ಲಿ ಒಬ್ಬ ಕಳ್ಳ ಬಂದ, ಕಥೆಯ ಕೇಳಿ ಹೋದ. ನಾನವನೊಲ್ಮೆ ಏನ್ ಹೇಳಲಿ, ಅದೇನ್ ಹೇಳಲಿ. ಭೂತ ಬೆಳ್ದಾಗ ಬೆಳ್ದಿದ್ಯಲ್ಲೋ. ಅಲ್ಲ, ನಾನ್ ಬಂದು 3-4 ದಿವಸ ಆಯ್ತು, ನೀನು ಕಣ್ಣಿಗೆ ಕಾಣ್ಲಿಲ್ಲ. ಅದಿರ್ಲಿ ಶಂಕರಪ್ಪ, ಇದೇನು ಹಗ್ಗ ಕಾಲಕ್ಕೆ ಕಟ್ಕೊಂಡು ಅಖಾಡ ಇಳಿದ್ಬಿಟ್ಟಲ್ಲ.
अय्यो कूसे इंगण मुंगण बिद्दु मक ओडकोंडिया स्वल्प हुषारागिरु भैरा तलेगिले तिरुगिदेयेनो ओगोगि ओत्कोंडु कूतिरु यजमान एनादरू नोड़े काल नग्गान कुत्के आकार कुत्के ब्रोट जमींदार मग हणवंत ऊरी बंदवे वसी बण बण कण कंड शुरुमकोबिटे सर्साड़े सुगल बेड माड़ो केसबिटू सुंत नन बयसतियाग्लूको मद्वेबिड़ इदा हाद्रे ऊहू गिहू अंद हिंगे दर्दर अंतक हि जमींदार मुदे नि मौन खास पंचे मिट्टे ऐन बेन के नानद्रे बिटे एलू कार जोतेलै उल्तु कटेली यजमान हईद शंकर कुकू कमा ಅಲ್ಲಿಡದೆ ಮಾತಾಡ್ತಿರೋದು ಇದಕ್ಕೇನು ಮಗಳನ್ನ ಸಾಕೊಂಡಿರೋದು ಸಾವಕಾರ ಮಗನ ಸೆರಗಾಸಿ ಆಸ್ತಿ ಉಡಿಕೆ ಆಸ್ತಿದ ಭೈರ ಭೈರ ಈ ಕಸಬು ಮಾಡಬೇಕಾದ್ರೆ ದೊಡ್ಡರನ್ನ ಕಳಿಸಿ ಹ್ಯಾಟ್ ಹ್ಯಾಟ್ ಆದವರು ಮಸ್ತ್ನ ಸಿಕ್ತಾರೆ ದುಡ್ಡು ದುಡಿಯಬಹುದು ಹಳ್ಳಿ ಒಳಗೆ ಏನೇ ಸುಖ ಇಲ್ಲ कई बेरे नाने पाप पाप बिड़ोक नानू नोडकोतीनि लक्ष्मी बाम्मा बा कुळ्त बैर हेळिद निजवे निजवागिद्र आकाशक्के नीन कई चाचता इद्दि मगु प्रमाण माडिद्दारे नम्कोंडिद्दीनि प्रमाण हरिश्चंद्रन कालदल्लि तम अदक्के बेले ಇದು ಕಲಿಗಾಲ ಮೂಳೆ ಇಲ್ಲದ ಮನುಷ್ಯ ನಾಲ್ಗೆ ಹೇಗೆ ಬೇಕಾದರೂ ಹೊರಳುತ್ತೆ ಅವರು ಮದುವೆ ಮಾಡ್ಕೋತೀನಿ ಅಂತ ಆಣೆ ಇಟ್ಟಿದ್ದಾರೆಪ್ಪ ಕಾಮದ ಜ್ವಾಲೆ ಕಣ್ಣಿನಲ್ಲಿ ಉರಿತಿದ್ದಾಗ ಬಾಯಿಗೆ ಬಂದಾಗೆಲ್ಲ ವಚನ ಕೊಡೋದು ಹುಡುಗರ ಸ್ವಭಾವ ಮಗು ತಮ್ಮ ಇಚ್ಛೆ ಪೂರ್ತಿ ಆದ್ಮೇಲೆ ಕಜ್ಜಿ ನಾಯಿ ಹಾಗೆ ಹೊರದು ಓಡಿಸ್ತಾರೆ ಆಮೇಲೆ ಕಣ್ಣೀರನ್ನ ಕೈ ತೊಳಿಬೇಕಾಗುತ್ತಮ್ಮ ಲಕ್ಷ್ಮಿ ನಿನ್ನ ಸಂತೋಷವಾಗಿ ಇರಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಿನಗೆ ಗೊತ್ತೇ ನಿಮ್ಮ ತಾಯಿ ಸತ್ತಾಗ ನಿನಗೆ ಕೇವಲ 4 ವರ್ಷ ನಿದ್ದೆ ನೀರಡಿಕೆ ಎಲ್ಲ ಬಿಟ್ಟು ನಿನ್ನ ಸಾಕಿದ್ದೀನಿ ನೀನು ಯಾರಿಗೂ ಯಾತ್ರಲ್ಲೂ ಕಡಿಮೆ ಆಗಿರಬಾರದು ಅಂತ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಈ ಬಡವೆ ವಸ್ತ್ರ ಎಲ್ಲ ತಂದು ಕೊಟ್ಟಿದ್ದೀನಿ ಲಕ್ಷ್ಮಿ ನೀನೇ ನನ್ನ ಪಂಚಪ್ರಾಣನಮ್ಮ ನಿನಗೋಸ್ಕರವೇ ನಾನು ಬದುಕಿದ್ದೀನಿ ಇಂತಾದ್ರಲ್ಲಿ ನೀನು ಅವನ್ನ ನಂಬಿಕೊಂಡಿದ್ದೀಯಲ್ಲಮ್ಮ ಅಪ್ಪ ಅವರು ಅಂತ ಕೆಟ್ಟವರಾಗಿ ಕಾಣೋದಿಲ್ಲಪ್ಪ ಅವನು ಒಳ್ಳೆಯವನಾದರೂ ಅವನಲ್ಲಿರೋ ಸಿರಿ ಒಳ್ಳೆಯದಲ್ಲಮ್ಮ ಆಡಿದ ಮಾತನಂತೆ ನಡೆಕೋಬೇಕು ಅಂತ ಅವನು ಪ್ರಯತ್ನ ಪಟ್ಟರು ಅವನಲ್ಲಿರೋ ಸಿರಿ ಅಡ್ಡದಾರಿಗೆ ಎಳೆದಲೇ ಬಿಡೋದಿಲ್ಲಮ್ಮ ಲಕ್ಷ್ಮಿ ಜಗತ್ತಿನ ತುಂಬಾ ದೇವತೆಗಳಿಗಿಂತ ಹೆಚ್ಚಾಗಿ ರಾಕ್ಷಸರೇ ತುಂಬಿಕೊಂಡಿದ್ದಾರೆ
ಅನ್ಯಾಯ ಅಸತ್ಯ ಅಧರ್ಮ ಅತ್ಯಾಚಾರಗಳ ಹಾವಳಿಯಿಂದ ನೀತಿ ನ್ಯಾಯ ಎಲ್ಲ ಹಾಳಾಗಿ ಹೋಗಿದೆಯಮ್ಮ. ಲಕ್ಷ್ಮಿ, ನಿನ್ನಂತೆ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ಕೊಂಡೆ ನಾನು ಈ ಸ್ಥಿತಿಗೆ ಬಂದಿದ್ದೀನಿ. ಹೆಂಡತಿ ಹೋದ್ಲು, ಆಸ್ತಿ ಹೋಯ್ತು, ಅವಮಾನ ಆಯ್ತು, ಎಲ್ಲವೂ ಸಹಿಸ್ಕೊಂಡಿದ್ದೀನಪ್ಪ ನಿನಗೋಸ್ಕರ ಲಕ್ಷ್ಮಿ. ಆದ್ರೆ ನಿನ್ ಕಣ್ಣಲ್ಲಿ ನೀರ್ ಕಂಡ್ರೆ ಮಾತ್ರ ಸಹಿಸೋ ಶಕ್ತಿ ನನಗಿಲ್ಲಮ್ಮ, ನನಗಿಲ್ಲ. ಅಪ್ಪ, ನಾನೆಂದು ನಿಮ್ ಮನಸ್ಸು ನೋಯಿಸೋದಿಲ್ಲಪ್ಪ. ನಿನ್ ಮನಸ್ಸು ನೋಯಿಸ್ಬೇಕು ಅಂತ ನನಗೂ ಇಚ್ಛೆ ಇಲ್ಲ ಮಗು. ಆದ್ರೆ ನಿನ್ ನಂಬ್ಕೊಂಡ್ರೋ ಶಂಕರ ಶ್ರೀಮಂತ, ಅವರು ಈ ಜಮೀನನ್ನು ಒಡೆಯರು, ನಾವು ಅವ್ರ ಮುಂದೆ ಕೈ ಜೋಡಿಸ್ಕೊಂಡಿರೋ ಗುಲಾಮರು. ಲಕ್ಷ್ಮಿ, ಶಂಕರನ್ ತಂದೆ ಮಹಾ ನೀಚ, ನಿಮ್ ಸುಖಕ್ಕೆ ಮಣ್ಣು ಎರಚಿದ್ರು ಎರಚಬಹುದು. ಅಪ್ಪ, ನಾನಂತೂ ಅವ್ರನ್ನ ಮನ ಪೂರಕವಾಗಿ ನಂಬ್ಕೊಂಡಿದ್ದೀನಿ. ಆದ್ರೆ ನನಗೆ ಮಾತ್ರ ನಂಬಿಕೆ ಇಲ್ಲ ಮಗು, ನನ್ನ ಮನಸ್ಸು ಒಪ್ತಾ ಇಲ್ಲ. ನಾನು ನಂಬಲಾರೆ, ನಂಬಲಾರೆ ಮಗು, ನಂಬಲಾರೆ. ಪಾಪ ಶಂಕರಪ್ಪ, ವಯಸ್ಸಿಗೆ ಬಂದಿರೋ ಹುಡುಗ, ತೆಳ್ಳಿಗೆ ಬೆಳ್ಗಿರೋ ಹುಡುಗಿ ಕಣ್ಮುಂದೆ ಓಡಾಡ್ತಾ ಇದ್ರೆ ಬಾಯಿ ನೀರ್ ಬರೋದಿಲ್ವಾ ಬಿಡ್ಡಿ? ಅವನು ಆ ಲಕ್ಷ್ಮಿಯಪ್ಪ ಸುಬ್ಬ ಏನಂತಾನೆ? ಹೌದು ಬುದ್ಧಿ, ಮಗಳಿಗೆ ಹೇಳ್ಕೊಟ್ಟು ಹಿಂಗೆಲ್ಲ ಆರಿಸ್ತಿರೋದು. ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಹುಡುಗನಿಗೆ ಹುಚ್ಚಿಡ್ಸೋರೆ ಹುಚ್ಚ. ಹುಡುಗ ಹುಡುಗಿ ಇಬ್ರು ಹೊಳೆ ಕಟ್ಟೆಲಿ ಅಲ್ಲಲ್ಲಿ ಕಿರಿತ ಕೂತ್ಕೊಂಡಿರ್ತಾರೆ, ಒತ್ತುಟ್ಟೋಗಂಟ ಮಜಾ ಮಜಾ. ಸಾಕು ಸುಗಿರ ಬಂದ, ಏನೇನೋ ಸುಳ್ಳೆಲ್ಲ ಬೊಗಳೋದಿಕ್ಕೆ. ಕೇಳಗಡ್ಡ ಕೇಳಿ ತಾಯಿ, ಕಣ್ಣಿಂದ ಕಂಡಿವ್ನಿ ಕಣ್ಣಿಂದ, ನಾನೇ ಸುಳ್ಳು ಪುರಾಣ ಓದಕ್ ಬಂದಿದ್ದೀನ. ಆ ಹುಡುಗಿ ಗುಣನೂ ನನಗ್ ಗೊತ್ತಿದೆ, ನನ್ ಮಾತ್ರ ಯೋಗ್ಯತೆನೂ ನನಗ್ ಗೊತ್ತು. ಪಾಪ ಸುಬ್ಬಯ್ಯ ದೇವರಂತ ಮನುಷ್ಯ. ಹ್ಮ್
लक्ष्मी लक्ष्मी अनुमान याक लक्ष्मी ನನ್ನ ಮಾತಿನಲ್ಲಿ ನಂಬಿಕೆ ಇಡು ನೀವು ಸಾಹುಕಾರರು ನಾವು ಬಡವರು ಆದರೆ ಏನಾಯಿತು ನಮ್ಮಿಬ್ಬರ ಮದುವೆ ಆಗಕೂಡದೆ ನಿಮ್ಮ ತಂದೆ ಒಪ್ಪತಾರೆ ಅವರನ್ನ ಒಪ್ಪಿಸುವ ಬಾರ ನಂದು ಲಕ್ಷ್ಮಿ ಒಂದು ಸಮಯ ಅವರು ಒಪ್ಪಿದ್ರೆ ಮನೆ ಮಠ ಅವರ ಆಸ್ತಿನೆಲ್ಲ ಬಿಟ್ಬಿಟ್ಟು ನಿನ್ನ ಜೊತೆಲೇ ಬರ್ತೀನಿ ಲಕ್ಷ್ಮಿ ಅದರಿಂದ ನಿಮ್ಮ ತಂದೆಗೆ ಇನ್ನೂ ಹೆಚ್ಚು ಕೋಪ ಬರುತ್ತೆ ನಮ್ಮನ್ನು ಇಲ್ಲಿಂದ ಓಡಿಸ್ತಾರೆ लक्ष्मी प्रपंच विशाल एल्लादरू होगोण कूली माड़ोण परमात्मा कोट्टद्रल्ली तृप्तरागी सुखवागी बाळोण लक्ष्मी निन्न स्नेह सान्निध्यगळे नन्गे स्वर्ग नीनु नन्न प्राण बाळिन बेळकु नन्न जीवनद संगाति लक्ष्मी ನಮ್ಮಿಬ್ಬರ ಪ್ರೇಮ ಬಂಧನಕ್ಕೆ ಯಾವ ಆತಂಕೂ ಬರಲಾರದು ಕುಲ ಗೋತ್ರ ಬಡತನ ಸಿರಿತನ ಯಾವುದು ಅಡ್ಡಿಯಾಗಲಾರವು ಲಕ್ಷ್ಮಿ ಲಕ್ಷ್ಮಿ ಇದು ಸತ್ಯ ಸತ್ಯ ಲಕ್ಷ್ಮಿ ತ್ರಿವಾರ ಸತ್ಯ ಲಕ್ಷ್ಮಿ ಈ ಗಳಿಗೆಯಿಂದ ನೀನು ನನ್ನವಳು ನಾನು ನಿನ್ನವನು ಇನ್ನು ಜಗತ್ತಿನ ಯಾವ ಶಕ್ತಿಯು ನಮ್ಮನ್ನು ಅಗಲಿಸಲಾರದು ಲಕ್ಷ್ಮಿ ಅಪ್ಪ ಭಲಾ ಮಗನೇ ಸಾರ್ಥಕವಾಯಿತು ನನ್ನ ಹೋಟೆಲ್ ಹುಟ್ಟಿದ್ದಕ್ಕೆ ಬೈರ ನಾಲಿಗೆ ಸೀಳಿ ಬಿಟ್ಟೆನು ಹಳ್ಳಿ ನೋಡ್ಕೊಂಡು ಬರ್ತೀನಿ ಅಂತ ಇಲ್ಲಿಗೆ ಬಂದು ಈ ನಾಯಿನ ಕಟ್ಕೊಂಡು ಕುಣಿತಿದ್ಯಾ ಅದು ದೇವರ ಇಚ್ಛೆ ಅಂತ ಕಾಣುತ್ತೆ ನಾನು ಅವಳನ್ನ ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ದೀನಿ ಧರ್ಮ ಪತ್ನಿ ಅಂತ ಸ್ವೀಕರಿಸಿದ್ದೀನಿ ಯಾರು ಏನು ಹೇಳಿದರೂ ನನ್ನ ಮನಸ್ಸನ್ನು ಬದಲಾಯಿಸುವುದಿಲ್ಲ ಬದಲಾಯಿಸಲೇಬೇಕು ನನ್ನ ಇಚ್ಛೆ ಆಗಿ ನಡೆಯಲೇಬೇಕು ಇಲ್ಲೇ ಹೋದರೆ ಕೈಲಿ ಕರಟ ಹಿಡ್ಕೊಂಡು ಬೀದಿಲಿ ಭಿಕ್ಷೆ ಎತ್ತಬೇಕಾದಿದು ಭಿಕ್ಷೆ ಹಾಗಾದರೂ ಸಂತೋಷ ಮಾಡಿರೋ ಪ್ರಮಾಣ ಮುರಿದು ರೌರವ ನರಕಕ್ಕಿಳಿಲಾರೆ ಶಂಕರ ಜ್ಞಾನ ನೆಟ್ಟಿದೆ ಜ್ಞಾನವು ನೆಟ್ಟಿದೆ ನಾನು ಮಾಡಿರೋ ಕೆಲಸವು ನೆಟ್ಟಿದೆ ನಿಮಗೆ ಮಾತ್ರ ಕೋಪ ಮಿತಿ ಮೀರಿದೆ ನೀವು ಮಾತ್ರ ಈ ದಗಾಕೋರ ಈ ಕಳ್ಳ ಈ ಕುಡುಕ ಬೈರನ ಮಾತು ಕೇಳ್ಕೊಂಡು ಹಾರಾಡ್ತಾ ಇದ್ದೀರಾ ನೀನು ಬಂದ್ಯಾ ಇಲ್ಲಿಗೆ ಬಾ ಮಗಳ ಸರಿ ಮಾಡ್ಕೊಂಡು ಜೀವನ ಮಾಡ್ಕೋಬೇಕು ಅಂತಿದ್ದೀಯನೋ ನಿನಗೆ ಬೇರೆ ಕಸಬಿನ ಯಾವುದು ಗತಿ ಇರಲಿಲ್ವೇನೋ ಈನ ಮಾನವಾಗಿ ಬೈಬೇಡಿ ಸಾಹುಕಾರ್ರೆ ಬಡವರಾದ್ರೂ ನಮಗೂ ಮಾನ ಮರ್ಯಾದೆ ಇದೆ ಮರ್ಯಾದೆ ನನ್ನ ಮನೆ ಕಸ ಗುಡಿಸ್ಕೊಂಡು ಬಿದ್ದಿರೋನಿಗೆ ಮರ್ಯಾದೆ ನನ್ನ ಮನೆ ಎಂಜಲನಕ್ಕೆ ನಾಲಿಗೆ ಚಾಚಿಕೊಂಡು ಬಿದ್ದಿರೋನಿಗೆ ಮರ್ಯಾದೆ ಅಪ್ಪ ನಡಿ ಹೋಗೋಣ ನಿಂತ್ಕೊಳ್ಳೆ ಪೂತಿನಿ ನಿಂತ್ಕೋ ಈ ಚಂಗೂಲಿ ವಿದ್ಯೆ ಎಲ್ಲಿ ಕಲಿತೆ ನಿಮ್ಮಪ್ಪ ಕಲಿಸಿದ್ನೋ ಇಲ್ಲ ನಿಮ್ಮಮ್ಮ ಕಲಿಸಿದ್ಲೋ ಥಳಕ್ ಮಾಡಿ ನನ್ನ ಮಗನ ಬುಟ್ಟಿಗೆ ಹಾಕೊಳ್ಳೋ ಅಂತ ಈ ಚಾಲುಕನ ನಿಂಗೆ ಯಾರು ಹೇಳ್ಕೊಟ್ರು ಯಾಕೆ ಬೈತೀರಿ ನಾನು ನಿಮ್ಮ ಮಗಳಾಗಿದ್ರೆ ನನ್ನ ಮಗಳಾಗಿದ್ರೆ ನಿಲ್ಲಿಸಿ ಜೀವ ಸಹಿತ ಅವಳು ಬೆಂಕಿ ಹಚ್ಚಿಬಿಡ್ತಿದ್ದೆ ಬಾಯಲ್ಲಿ ಹೇಳೋ ಸುಲಭವಲ್ಲ ಸಾಹುಕಾರ್ರೇ ವದಿಲಿ ಬಿಡಮ್ಮ ಅವರು ಸಾಹುಕಾರ ವದಿಲಿ ಬಿಡು ಅವರು ಜಮೀನ್ದಾರರು ನಾವು ಅವ್ರ ಮುಂದಿನ ಗುಲಾಮರು ಅವ್ರು ಏನ್ ಮಾಡಿದ್ರು ನಾವು ಸಹಿಸ್ಕೊಂಡಿರ್ಬೇಕು ಹುಚ್ಚ ಬಾಯಿ ಬಡತನದಿಂದ ನಾವು ಹೇಡಿಗಳಾಗಿದ್ರು ದೇವ್ರ ಹೇಡಿಯಾಗಿಲ್ಲ ಮಗಳೇ ಅವನು ಕಣ್ಣು ಮುಚ್ಕೊಂಡು ಕೂತಿಲ್ಲ ಇವ್ರು ನನ್ನೊದ್ರು ಅವ್ರು ಇವನು ಒದಿತಾನೆ ನಾನೊಬ್ಬನೇ ಅಲ್ಲ ನನ್ನಂತ ಸಾವಿರಾರು ಬಡ ಜನರು ಗೋಳ ದೇವ್ರ ಕಿವಿಗೆ ಮುಟ್ಟಿದೆ ಜೊತೆಲಿ ಬಡವರ ಸಿಟ್ಟು ಜ್ವಾಲಾಮುಖಿಯ ಕುದಿತಾ ಇದೆ ಒಂದಲ್ಲ ಒಂದು ದಿನ ಇವನು ಕುಚ್ಚೆ ಮರಿದಲ್ಲೇ ಬಿಡೋದಿಲ್ಲ ಇದು ಅನ್ಯಾಯ ನೀಚತ್ವದ ಪರಮಾವಧಿ ನಡೆಯೋ ಮನೆಗೆ ಬರೋದಿಲ್ಲ ಎದುರು ವರ್ಷ ಹಳಬೇಡ ನನ್ನ ಆಸ್ತಿ ನಿನಗೊಂದು ಆಣೆ ಕೂಡ ಸಿಗೋ ಹಾಗಿಲ್ಲ ಬೇಕಾಗೂ ಇಲ್ಲ ಆ ದರಿದ್ರ ಆಸ್ತಿ ನನಗೆ ಯಾಕೆ ಎಷ್ಟು ಜನರ ಮನೆ ಹಾಳು ಮಾಡಿ ಸಂಪಾದಿಸಿದೆಯೋ ಎಷ್ಟು ಜನ ಬಡವರ ರಕ್ತ ಹೀರಿ ನಿನ್ನ ಮನೆ ಕಣಜ ತುಂಬಿಕೊಂಡಿದೆಯೋ ಎಷ್ಟು ಜನ
ನಿರ್ಭಾಗ್ಯರ ಹೆಣದ ರಾಶಿಯ ಮೇಲೆ ನಿನ್ನ ಬಂಗಲೆನ ಕಟ್ಟಿಸಿದ್ಯೋ? ಎಷ್ಟು ಜನ ಅನಾಥ ಹೆಂಗಸರ ಮಾಂಗಲ್ಯ ಹರಿದು ನಿನ್ನ ಮನೆ ರತ್ನಾಭರಣ ತುಂಬಿಕೊಂಡಿದ್ಯೋ? ಅಪ್ಪ, ಆ ಪಾಪದ ಗಂಟು ಹೊತ್ಕೊಂಡು ನಾನು ಯಾವ ನರಕಕ್ಕೆ ಹೋಗಲಿ ಹೇಳು? ಬೇಡ, ರೆಡಿ ಹೋಗೋಣ. ಅಪ್ಪ, ಈಶ್ವರ, ಇದೇ ಏನು ನಿನ್ನ ನ್ಯಾಯ? ಅಪ್ಪ, ಸುಮ್ಮನಿರು ಲಕ್ಷ್ಮಿ, ಸುಮ್ಮನಿರಿ ಸುಬ್ಬಯ್ಯನವರೇ. ನಮ್ಮಪ್ಪ ಈ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ತಾನೆ. ಅಪ್ಪ, ಪುಟ್ಟ ರಂಗ, ಸತ್ತೋದ ಅಂತ ಹೇಳ್ತಿದ್ದಿ ಮಾಡಿಬಿಡ್ತೀನಿ. ಅವನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು, ಮುಗಿದು ಹೋಯ್ತು. ಅವನಿಗೂ ನನ್ನ ಋಣ ಮುಗ್ದೇ ಹೋಯ್ತು. ತಿಟ್ಟುವಲ್ಲಿ ಯಾಕೆ ಹೀಗೆಲ್ಲ ಕೆಟ್ಟ ಮಾತಾಡ್ತಾ ಇದ್ದೀರಿ? ಯಾಕೆ? ನನ್ನ ಪ್ರಾರಬ್ಧ ಕರ್ಮಕ್ಕೆ. ಆಹಾ, ಎತ್ತಲ್ಲೇ ಪುತ್ರ ರತ್ನಾನ, ಅವನ ಮುಖಕ್ಕೆ ಬೆಂಕಿ ಹಾಕ. ಅವನು ಆ ತಿರುಗಿ ಸುಬ್ಬಯ್ಯನ ಮಗಳಿಂದ ನಾಯಿ ಹಾಗೆ ಓಡಾಡ್ತಾ ಇದ್ದ. ಕರೆದರೆ ಎದುರುವಾದಿಸ್ತ, ಬಾಯಿ ಬಂದ ಹಾಗೆಲ್ಲ ಮಾತನಾಡ. ವಂಶಕ್ಕಿರೋನೇ ಒಬ್ಬ, ಹೀಗೆಲ್ಲ ಆಡಬೇಡಿ. ಇಂಥ ಮಗನ ಹಡಿಯೋದಕ್ಕಿಂತ ನೀನು ಬಂಜಿಯಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಚಿಕ್ಕ ಮಗು, ನಾನು ಅವನ್ ಕರ್ಕೊಂಡು ಬರ್ತೀನಿ. ಕೂಡ್ದು, ಅವನು ನನ್ನ ಮನೆ ಒಳಗೆ ಕಾಲಿಡ್ ಕೂಡ್ದು. ಅವನು ನನ್ನ ಪಾಲಿಗೆ ಸತ್ತ ಹಾಗೆ. ಹಾಗೆಲ್ಲ ಮಾತಾಡಬೇಡಿ, ಬುದ್ಧಿ ಹೇಳಿದ್ರೆ ತಿಳ್ಕೊತಾನೆ. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಹೋಗು, ಹಾಳಾಗೋ. ಇದು ಹೀಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತು. ನೀವು ಹೆದರಬೇಡಿ ಸುಬ್ಬಯ್ಯನವರೇ, ನಾನು ಕೂಲಿನಾದರೂ ಮಾಡಿ ನಿಮ್ಮ ಯೋಗಕ್ಷೇಮ ನೋಡ್ಕೋತೇನೆ. ನೀವು ಧೈರ್ಯವಾಗಿರಿ. ನೀನು ಶ್ರೀಮಂತ, ನಾವು ಬಡವರು. ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಬಿದ್ದರೂ ಕಸಬರ್ಕೆ ನಾನು. ನಿಮ್ಮ ಎಂಜಿನಲ್ಲಿ ಲಂಟ್ಕೊಂಡ್ರು, ಅಂತಗಳು ತಿಂದು ಪ್ರಾಣ ಉಳಿಸ್ಕೊಂಡ್ರು ನಾವು. ನಮ್ಮ ನಿಮ್ಮ ಸಂಬಂಧ ಎಲ್ಲಿಂದ ಸಾಧ್ಯನಪ್ಪ? ಸಾಧ್ಯ. ಈ ಜಗತ್ತಿನಿಂದ ಬಡತನವನ್ನು ತೊಡೆದು ಹಾಕಬೇಕಾಗಿದೆ, ನಮ್ಮ ನಿಮ್ಮಂಥವರ ಸಂಬಂಧ ಆಗಲೇಬೇಕು. ಅಯ್ಯೋ, ಜನಗಳು ಒಪ್ತಾರಿಯೇ? ಸಮಾಜ ಸುಮ್ಮನಿರುತ್ತೆಯೇ? ಸಮಾಜ ಯಾವುದು? ಸಮಾಜ ಗೆದ್ದೆತ್ತಿನ ಬಾಲ ಹಿಡಿಯೋ ಗುಲಾಮರ ಗುಂಪಿಗೆ ಸಮಾಜ ಅನ್ನೋ ಹೆಸರೆ. ಮೋಸ, ವಂಚನೆ, ದಗಾಬಾಜಿಗಳಿಂದ ಹಣ ಸಂಪಾದನೆ ಮಾಡಿಕೊಂಡು ದೊಡ್ಡೋರು ಅಂತ ಕುಣಿದಾಡ್ತಾ ಇರುವ ಕಟುಕರು ಕೂಟಕ್ಕೆ ಸಮಾಜ ಅನ್ನೋ ಹೆಸರೆ. ಸುಬ್ಬಯ್ಯನವರೇ, ಮನುಷ್ಯ ಸತ್ಯಕ್ಕೆ ತಲೆಬಾಗಿ ನಡೆಯುತ್ತಿದ್ದಾಗ ಸಮಾಜಕ್ಕೆ ಬೆಲೆಯಿತ್ತು. ಲೋಕದಲ್ಲಿ ನ್ಯಾಯ ನೀತಿಗಳು ತುಂಬಿ ತುಳುಕಾಡ್ತಾ ಇದ್ದಾಗ ಸಮಾಜಕ್ಕೆ ಬೆಲೆಯಿತ್ತು. ಈಗ ಅದು ಒಂದೂ ಇಲ್ಲ. ಸುಬ್ಬಯ್ಯನವರೇ, ಮನುಷ್ಯನ ಪ್ರಗತಿಗೆ ಅಡ್ಡ ಬರೋ ಸಮಾಜಕ್ಕೆ ಪೆಟ್ರೋಲ್ ಸುರಿದು ಸುಟ್ಟು ನಾವು ಪ್ರಗತಿಶೀಲರಾಗಿ ಬಾಳಬೇಕು. ಆಗ ಶಾಂತಿ, ದೇಶದ ಉದ್ಧಾರ. ಸುಬ್ಬಯ್ಯನವರೇ, ನಮ್ಮನ್ನು ಆಶೀರ್ವದಿಸಿ. ನಿಮ್ಮ ಕಣ್ಣ ಮುಂದಿನ ಹಕ್ಕಿಗಳಂತೆ ನಾವು ಬಾಳುತ್ತೇವೆ. ಸುಬ್ಬಯ್ಯನವರೇ, ನಿನ್ನ ವಯಸ್ಸಿಗೆ ತಕ್ಕ ಉದ್ವೇಗ ಮಗು. ಲಕ್ಷ್ಮಿ, ಗೋಲಕ್ಷ್ಮಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನು ಈ ಸಮಯದಲ್ಲಿ ಕೈ ಬಿಟ್ಟರೆ ನನ್ನ ಜೀವನ ಹಾಳಾಗಿ ಹೋಗುತ್ತೆ. ನಾನು ಮನಸ್ಸಲ್ಲಿ ಕಟ್ಕೊಂಡಿರೋ ಆಶಾ ಗೋಪುರಗಳೆಲ್ಲ ನಿರಾಶೆಯ ಹೊಡೆತದಿಂದ ಉರಿದು ಬೂದಿಯಾಗಿ ಹೋಗಬೇಕಾಗುತ್ತೆ. ಹೇಳು ಲಕ್ಷ್ಮಿ, ನೀನು ಮಾತ್ರ ನನ್ನ ಕೈ ಬಿಡೋಲ್ಲವಷ್ಟೇ. ಹೇಳು ಲಕ್ಷ್ಮಿ. ನಾವು ಏನು ಕುಲದೂರು? ನಿಮ್ಮನೆ ಸೇವ್ ಮಾಡಿಕೊಂಡು ಬಿದ್ದಿರೋ ಗುಲಾಮ. ಅಯ್ಯೋ, ಕುಲವೇ ಲಕ್ಷ್ಮಿ, ಇದು ಮನುಷ್ಯರು ಮಾಡಿಕೊಂಡಿರೋ ಭೇದ. ಈ ಜಾತಿ ಕುಲಕಟ್ಟುಗಳನ್ನು ಕಿತ್ತು ಬಿಸಾಕೋಣ. ಇದರ ಪ್ರಾರಂಭೋತ್ಸವ ನಮ್ಮಿಂದಾನೇ ಆಗೋಗ್ಲಿ ಲಕ್ಷ್ಮಿ. ಸ್ವಾಮಿ, ಅಳಬೇಡ ಲಕ್ಷ್ಮಿ, ಅಳಬೇಡ. ಯಾಕೆ ಅಳ್ತಾ ಇದ್ದೀಯಾ? ಅಳಬೇಡ ಲಕ್ಷ್ಮಿ. ಸ್ವಾಮಿ, ಓ ನೀನು ಹೆದರ್ತೀಯಾ ಲಕ್ಷ್ಮಿ? ಬಡತನವೇ ಈ ಜಗತ್ತಿನಲ್ಲಿ ಶಾಶ್ವತ. ಮನುಷ್ಯನ ಆತ್ಮನ ಪುಟಕ್ಕೆ ಹಾಕಿ ಪರಿಶುದ್ಧನನ್ನಾಗಿ ಮಾಡುವ ಅಗ್ನಿಕುಂಡ.
ನಾವು ಬಡತನದ ರುಚಿ ನೋಡೋಣ, ಜಗತ್ತಿನ ಕಷ್ಟ ಸುಖಗಳನ್ನು ಎದುರಿಸಿ ನಿಲ್ಲೋಣ. ಲಕ್ಷ್ಮಿ ಬೇಕಾದ್ದು ಬರಲಿ, ಆದರೆ ನೀನು ನೀನು ಮಾತ್ರ ನನ್ನ ಕೈ ಬಿಡಬೇಡ. ಲಕ್ಷ್ಮಿ ನೀನು ಮಾತ್ರ ನನ್ನ ಕೈ ಬಿಡಬೇಡ. ಸ್ವಾಮಿ, ಈ ಕಣ್ಣಿನ ಕಾಂತಿ ನನ್ನ ಜೀವನದ ಜ್ಯೋತಿ, ಈ ತೇಜಸ್ಸು ನನ್ನ ಚೈತನ್ಯ. ಲಕ್ಷ್ಮಿ ನೀನು ನನ್ನವಳು, ನಾನು ನಿನ್ನವನು. ಇನ್ನು ಇನ್ನು ಈ ಜಗತ್ತಿನ ಯಾವ ಶಕ್ತಿಯೂ ನಮ್ಮನ್ನು ಅಗಲಿಸಲಾರದು ಲಕ್ಷ್ಮಿ, ಅಗಲಿಸಲಾರದು, ಅಗಲಿಸಲಾರದು. ತಥಾಸ್ತು. ಅಮ್ಮ ಅಮ್ಮ ಅಮ್ಮ, ಯಾವಾಗ ಬಂದೆ ಅಮ್ಮ? ಈಗ. ಲಕ್ಷ್ಮಿ ಲಕ್ಷ್ಮಿ ಬಾಮ್ಮ ಬಾ, ನಿನಗೋಸ್ಕರ ಬಂದೆ. ಬಾಮ್ಮ ಲಕ್ಷ್ಮಿ, ನೀನು ನೋಡಿ ಮೂರ್ನಾಲ್ಕು ವರ್ಷ ಆಗೋಗಿತ್ತು, ಎಷ್ಟು ಲಕ್ಷಣ ಆಗಿದೆಯ ನನ್ನ ಕಂದ. ನನ್ನ ಶಂಕರನಿಗೆ ಸರಿಯಾದ ಜೊತೆ ಅಮ್ಮ. ಹೂನಮ್ಮ, ನಿನ್ನಂಥ ಗುಣ ನಿನ್ನಂಥ ರೂಪ ಇರೋ ಹುಡುಗಿ ನನಗೆ ಸೊಸೆ ಆದರೆ ನನ್ನ ಮನೆ ಉದ್ಧಾರ ಆಗುತ್ತಮ್ಮ. ಅಮ್ಮ ನೀನು ನನ್ನ ಭಾಗ್ಯಲಕ್ಷ್ಮಿ, ನನ್ನ ಶಂಕರನ ಸೌಭಾಗ್ಯಲಕ್ಷ್ಮಿ. ನಿಜವೇನಮ್ಮ, ಶಂಕರನ ಜೊತೆಲಿ ಸುಖವಾಗಿ ಹಾಯಾಗಿರಿವಂತೆ. ನಂಬಲೇನಮ್ಮ? ನಿಜ ಅಮ್ಮ, ನನ್ನ ಮಾಂಗಲ್ಯದ ಆಣೆಗೂ ನಿಜ ಅಮ್ಮ. ಸತ್ಯವೇನಮ್ಮ? ಅನುಮಾನ ಯಾಕೋ ಶಂಕರ, ನೀನು ಆಸೆ ಪಟ್ಟಿರೋಳು ನನಗೆ ಸೊಸೆಯಾದ್ರೆ ನನಗೆ ಅದಕ್ಕಿಂತಲೂ ಸಂತೋಷ ಇನ್ನೇನಿದೆಯಪ್ಪ. ಅಮ್ಮ ಅಮ್ಮ ಅಪ್ಪ ಅವರು ಎಲ್ಲ ಹೇಳಿದ್ರು, ನಾನು ಕೈ ಮುಗಿದು ಕೇಳ್ಕೊಂಡೆ. ಏನ್ ಮಾಡೋದಪ್ಪ, ಅವ್ರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಆಗ್ಲಿ, ಹಾಗಾದ್ರೂ ನಾನು ಅವ್ರಿಗೆ ಹೇಳಿ ಒಪ್ಪಿಸ್ತೀನಿ. ನೀನಿಗೆ ಮನೆಗೆ ಬಾಪ್ಪ, ಹೋಗೋಣ. ನಾನು ಅಲ್ಲಿಗೆ ಬರೋದಿಲ್ಲವಮ್ಮ. ದೊಡ್ಡವ್ರು ಕೋಪ ಮಾಡ್ಕೊಂಡಿರೋ ಸಮಯದಲ್ಲಿ ಹುಡುಗ್ರು ಹೀಗೆಲ್ಲ ಆಟ ಹಿಡಿಬಾರ್ದಪ್ಪ. ಬಾ ಶಂಕರ, ನೀನು ಮದ್ರಾಸ್ಗೆ ಹೋಗಿ ಓದೆಲ್ಲ ಮುಗಿಸ್ಕೊಂಡು ಬಾ, ಆಮೇಲೆ ನಿನ್ನ ಇಷ್ಟದ ಹಾಗೆ ನಿನ್ನ ಲಕ್ಷ್ಮಿನೇ ತಂದು ಮದುವೆ ಮಾಡ್ತೀನಿ. ಅಮ್ಮ ನಿಜವೇನಮ್ಮ? ತಾಯಿ ಮಗನಿ ಮೋಸ ಮಾಡ್ತಾಳೇನೋ ಶಂಕರ. ಹುರ್ರೇ ಸುಬ್ಬಯ್ಯ. ಸುಬ್ಬಯ್ಯ. ತಾಯಿ ಮಕ್ಕಳಿಗೆ ಆಶೀರ್ವಾದ ಮಾಡ್ತಿದ್ರ, ಈ ಸಂಬಂಧ ನಿಮಗೆ ಒಪ್ಪಿಗೆನೆ ತಾಯಿ? ಹೌದು ಸುಬ್ಬಯ್ಯ, ನನ್ನ ಮಗನ ಸುಖಕ್ಕಿಂತಲೂ ನನಗೇನು ಹೆಚ್ಚಿಂದು? ಅವನಿಗೆ ಇಷ್ಟಪಟ್ಟಿರೋಳು ನನ್ನ ಸೊಸೆ ಆದ್ರೆ ಅದಕ್ಕಿಂತಲೂ ಸಂತೋಷ ನನಗೆ ಇನ್ನೇನಿದೆ ಸುಬ್ಬಯ್ಯ? ಆದ್ರೆ ಜಾತಿ ಜಾತಿ, ಈ ಕಾಲದಲ್ಲಿ ಜಾತಿ ಎಲ್ಲಿದೆ ಸುಬ್ಬಯ್ಯ? ಹೇಗಿದ್ರು ಅವ್ರ ದೇವ್ರ ಮುಂದೆ ತಾಲಿ ಕಟ್ಟಿದಾನಂತೆ, ಇನ್ನೇನಿದೆ? ಎಲ್ಲ ಮುಗುದೇ ಹೋಗಿದೆ. ಏ ಕೋತಿ, ಏನು ಅದು? ಹೂವಿನ ಜೊತೆಲಿ ನಾರು ಸ್ವರ್ಗಕ್ಕೆ ಹೋದ ಹಾಗೆ ನಮ್ ದಣಿ ಜೊತೆಗೆ ನಂಗೂ ಒಂದ್ ಜೊತೆ ಮದುವೆ. ಹ್ಮ್ ಸರಿ ಶಂಕರ, ಮದ್ರಾಸ್ಗೆ ಹೋಗ್ಬಿಟ್ಟು ಓದ್ ಮುಗಿಸ್ಕೊಂಡು ಬರ್ಲಿ, ಆಮೇಲಿಂದ ಅವನ ಜೊತೆಲೆ ಈ ಊರಲ್ಲೇ ಇಲ್ಲೇ ನಿನಗೂ ಮದುವೆ. ತಾಯಿ ಅಮ್ಮ ಹೇಳಪ್ಪ ಹೇಳು. ಸ್ವಲ್ಪ ಸಂಬಳ ಜಾಸ್ತಿ ಮಾಡಿಸ್ತೀರಾ? ಮದುವೆ ಆದ್ಮೇಲೆ ಹೋಗು, ಕಾರ್ ಸ್ಟಾರ್ಟ್ ಮಾಡು. ಅಮ್ಮ ಒಪ್ಕೊಂಡ್ಬಿಟ್ಟು ಲಕ್ಷ್ಮಿ, ಇನ್ನು ಸ್ವಲ್ಪ ದಿನ ಆಮೇಲೆ ನಾನು ನೀನು. ಆ ನಿಮ್ಮಿಷ್ಟ ತಾಯಿ, ಆದ್ರೆ ಈಗ ಹೂ ಅಂದು ಆಮೇಲೆ ಬಡವರ್ ಕೈ ಬಿಡಬೇಡಿ. ಇಲ್ಲ ಸುಬ್ಬಯ್ಯ, ಎಲ್ಲ ಪ್ರಯತ್ನ ಮಾಡಿ ಅವರನ್ನು ಒಪ್ಪಿಸ್ತೀನಿ. ಒಪ್ಕೋ ಲಕ್ಷ್ಮಿ ಒಪ್ಕೋ, ನಾನು ಊರಿಗೆ ಹೋಗಿ ಬರ್ತೀನಿಯಾ? ಹ್ಞೂ ಒಪ್ಕೋ. ಆ ಹೋಗ್ಬಿಟ್ಟು ಬನ್ನಿ ತಾಯಿ, ದೇವರಿಚ್ಛೆ ಹೇಗಿದೆಯೋ ಹಾಗಾಗಲಿ. ನಾನು ಹೋಗ್ಬಿಟ್ಟು ಬರ್ತೀನಿ ಲಕ್ಷ್ಮಿ, ಇಲ್ಲಿ ಸ್ವಲ್ಪ ನಕ್ಕು ಬಿಡು. ಹಾಗೆ ನಾನು ಹೋಗ್ಬಿಟ್ಟು ಬರ್ತೀನಿ. Thank you.
ಲಕ್ಷ್ಮೀ 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 ಭೈರ ಅವರು ನನ್ನ ಕೆಡಿಸಬೇಕು ಅಂತ ಸುಮ್ಮನಿರಮ್ಮ ಹೆದರಬೇಡ ಈ ಕಾಡಿನಲ್ಲಿ ನನಗೆ ಯಾರೂ ಗತಿ ಇಲ್ಲ ಅಂತ ತಿಳ್ಕೊಂಡು ಹೀಗೆಲ್ಲ ಹಾರಾಡ್ತಾ ಇದ್ದಾನೆ ನಡಿಯಣ್ಣ ಪೇಟೆಗೆ ಹೋಗಿ ಅವರ ಕಾಲ ಮೇಲೆ ಬಿದ್ದು ಕೇಳ್ಕೊಳ್ಳೋಣ ಅವರು ಇಲ್ಲಿ ಎಲ್ಲಿದ್ದಾರಮ್ಮ ಮದ್ರಾಸಿಗೆ ಹೋಗಿದ್ದಾರೆ ಅಮ್ಮನಾದ್ರೂ ನೋಡ್ಕೊಂಡು ಬರೋಣ ಅವರಿಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ ನೀನು ಪ್ರಪಂಚ ತಿಳಿದ ಹುಡುಗಿ ಯಾವ್ಯಾವ್ದು ಹೇಗ ತಿರುಗುತ್ತೋ ಏನೋ ಸಿಂಗಾರಿ ಚಿಕ್ಕದಣಿ ಬರೋ ತನಕ ತಂಡಗ್ ನಮ್ ಜೊತೆಲಿ ಇರುವಂತೆ ಸುಮ್ಮನೆ ಇರಮ್ಮ ಅಣ್ಣ ಅಮ್ಮನಾದ್ರೂ ಒಂದೇ ಒಂದ್ಸಲ ನೋಡ್ಕೊಂಡು ಬರೋಣ ನನ್ನ ಮಾತು ಕೇಳೋದಿಲ್ಲ ನೀನು ನಡಿ ನಡಿ ಅಮ್ಮ ನಡಿ ಓ ನೀನು ಇಲ್ಲಿಗೂ ಬಂದ್ಯಾ ಯಾರೋ ಗುಡಿಸಲಿಗೆ ಬೆಂಕಿ ಹಾಕಿದ್ರು ನನ್ನ ತಂದೆ ಮೈ ಸುಟ್ಕೊಂಡು ಸತ್ತು ಹೋದ ಸತ್ತನೆ ಬಹಳ ಸಂತೋಷ ಬೈರ ಅವನು ಅವನು ನನ್ನ ಕೆಡಿಸ್ಬೇಕು ಅಂತ ಕೈ ಮಾಡ್ದ ಅದಕ್ಕೆ ಇಲ್ಲಿಗೆ ಬಂದೆ ನಿನ್ ಗೆಣಿಯನ್ನು ಹುಡ್ಕೊಂಡು ಬಂದೇನೆ ಅವನೆಲ್ಲ ತೊಳೆದು ಹೋಗಿದ್ದಾನೆ ನಡಿ ಆಚೆ ಹೊರಡು ಮನೆ ಹೊಸಳ ಕಾಲಿಟ್ಟಿಯೇ ಜೋಕೆ ನಿಲ್ಲಕ್ ನೆರಳಿಲ್ಲ ತಿನ್ನ ಕಣ್ಣ ಇಲ್ಲ ಉಟ್ಕೊಳ್ಳಕ್ಕೆ ಬೇರೆ ಸೀರೆ ಸೀತಾಗತಿಲ್ಲ ಈ ಸ್ಥಿತಿಲಿ ನಾನ್ ಎಲ್ಲಿಗೆ ಹೋಗ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗು ಯಾರನ್ನ ಬೇಕಾದ್ರೂ ಕಟ್ಕೋ ನನ್ನ ಮಗನಿಗೆ ಮಾತ್ರ ಮುಖ ತೋರಿಸ್ಬೇಡ ಅವರು ಪ್ರಮಾಣ ಮಾಡಿದ್ದಾರೆ ಪ್ರಮಾಣ ಮಾಡೋದೇನು ಆಶ್ಚರ್ಯವಲ್ಲ ಒಳ್ಳೆ ಮಾತಿನಿಂದ ಹೊರಗೆ ಹೋಗ್ತೀಯೋ ಇಲ್ಲ ಕುತ್ಕೆ ಹಿಡಿದು ಆಚೆ ತಳ್ಳಿಸ್ಲೋ ಅಯ್ಯೋ ಹೀಗ್ಯಾಕೆ ಕೋಪ ಮಾಡ್ಕೋತೀರಿ ನೀವು ನನ್ನ ಕೈ ಬಿಟ್ರೆ ನನಗೆ ಯಾರ ಗತಿ ನಿಮ್ದಮ್ಮಯ್ಯ ಆಶ್ರಯ ಕೊಡಿ ನನ್ನ ಕಾಲು ಮುಟ್ಬೇಡ ನೀವು ಒದ್ರು ಚಿಂತೆ ಇಲ್ಲ ಉಗುಳಿದ್ರು ಚಿಂತೆ ಇಲ್ಲ ನೀವು ನನ್ನ ಮಾವ ಪುಟ್ಟಿ ನಿನ್ನ ಯೋಗ್ಯತೆ ಏನು ನನ್ನ ಯೋಗ್ಯತೆ ಏನು ಮಾವನಂತೆ ಮಾವ ಒಂದಜ್ಜೆ ಏನಾದ್ರು ಮುಂದಿಕ್ಕಿದ್ರೆ ಕಾಲ್ ಕತ್ತರಿಸ್ಬಿಟ್ಟೇನು ಯಾಕೆ ಹೀಗಾಗ್ತೀರಿ ಲಕ್ಷ್ಮಿ ನನ್ನ ಸೊಸೆ ಆಗೋಳು ಸೊಸೆ ಈ ಹರಿಚಂದಿ ಮೂಳೆ ನನ್ನ ಸೊಸೆ ತಿಪ್ಪೆ ಗುಂಡಿಯಲ್ಲಿ ಬಿದ್ದು ಒದ್ದಾಡ್ಬೇಕಾಗಿರೋಣ ನನ್ನ ಸೊಸೆಯನ್ನು ಮಾಡ್ಕೊಳ್ಳೇನೆ ನಾನು ಮಾಂಗಲ್ದಾನ ಇಟ್ಟಿದ್ದೀನಿ ಅದನ್ನ ಕಟ್ಟಿರೋ ನಾನು ನನ್ನ ಗೌರವಕ್ಕೋಸ್ಕರ ಕಿತ್ಮಿಸ್ ಹಾಕೋದಕ್ಕೂ ನಾನು ಸಿದ್ಧವಾಗಿದ್ದೇನೆ ಅಯ್ಯೋ ಬಿದ್ದು ಅಲ್ಲಿ ಯಾಕೆ ಹೀಗೆಲ್ಲ ಕೆಟ್ಟ ಮಾತಾಡ್ತೀರಿ ಏಯ್ ಬಾಗಿಲಲ್ಲಿ ನಿಂತ್ಕೊಂಡು ಗಂಡನಿಗೆ ಬಳಸ್ತೀಯಾ ಹೊಲ ಮುಗಿದ್ಬಿಟ್ಟೆ ನೀವೇನಾದ್ರೂ ಮಾಡಿ ಲಕ್ಷ್ಮಣ್ ಮಾತ್ರ ನಾನು ಆಚೆ ಕಳ್ಸೋದಿಲ್ಲ ಅವ್ರು ನನ್ನ ಸೊಸೆ ನನ್ನ ಶಂಕರ್ ಹೇಳ್ತಿ ನನ್ನ ಮನೆ ಲಕ್ಷ್ಮಿ ನನ್ನ ಸೌಭಾಗ್ಯ ಲಕ್ಷ್ಮಿ ಅಮ್ಮ ನಿನ್ನೆ ಒಂಬತ್ತು ತಿಂಗಳು ಹೊಟ್ಟೆಲಿಕ್ಕೊಂಡು ಹಾಕಿದ್ದೇನೆ ಚಂಗೋಣಿ ಮೈಲಾಳಿ ಇವಳು ಕುತ್ಕೊಂಡು ಗೇಟಿಂದ ಹೊರಗೆ ತಳ್ಳು ಆಗೋಲ್ಲ ಹೇಳ ಕೇಳಿದ್ರೆ ಕೆಲಸದಿಂದ ಒಂದು ಹೊಸ್ಬಿಡ್ತೀನಿ ಹೊಟ್ಟೆಲ್ ಹುಟ್ಟಿರೋ ಮಗನಿಗೆ ದ್ರೋಹ ಮಾಡ್ತಾ ಇರೋ ನೀವು ಕೆಲಸದವ್ರನ್ನ ಬಿಡ್ತೀರಾ ಶಟ್ ಅಪ್ ಸೆಟ್ಟು ಇಲ್ಲ ಅಪ್ಪು ಇಲ್ಲ ಇಲ್ಲಿ ನೋಡ್ರಿ ಸಾವುಕಾರ್ರೆ ತಗೊಳ್ಳಿ ಸಲಾಂ ನೀವಿಲ್ದೆ ಹೋದ್ರೆ ನಿಮ್ಮ ಅಪ್ಪ ಇನ್ನೊಬ್ಬ ನನಗೆ ಕೆಲಸ ಕೊಡ್ತಾನೆ ನಾನಿಲ್ದೆ ಹೋದ್ರೆ ನನ್ನ ಮಗ ಇನ್ನೊಬ್ಬ ನಿಮಗೆ ಕೆಲ್ಸಕ್ಕೆ ಸಿಗ್ತಾನೆ ಬರ್ತೀನಿ ಪುಟ್ಟ ರಂಗ ಪಿಟ್ನು ಬೇಡ ರಂಗನು ಬೇಡ ನೀವ್ಯಾಕ್ರಿ ಹಿಂಗ್ ತಿಂದು ಮಂಗನ ಹಂಗ ಆಡ್ತಾ ಇದ್ದೀರಾ ನಾವೇ ಹೋಗ್ತೀವಿ ಹೋಗ್ ನಡಿಯಮ್ಮ ಲಕ್ಷ್ಮಿ ನಡಿ
ಅವರ ವಿಳಾಸನಾದ್ರೂ ಹೇಳಣ್ಣ. ವಿಳಾಸನು ಬೇಡ ಏನು ಬೇಡಮ್ಮ, ಸುಮ್ಮನಿರು. ಅಲ್ಲಿ ಹೋಗಿ ಏನ್ ಮಾಡ್ತೀಯ? ಅವ್ರ ಕಾಲ್ ಮೇಲೆ ಬಿದ್ದು ಬೇಡ್ಕೋತೀನಿ. ಅವರು ಒದ್ದು ನೋಕಿದ್ರೆ ಕೆರೆಲೋ ಬಾವಿಲೋ ಬಿದ್ದು ಸಾಯ್ತೀನಿ. ಅದೆಲ್ಲ ಆಗದ ಮಾತು, ಹೇಳ್ದ ಕೇಳ್ಬೇಕು. ಎಲ್ಲೂ ಹೋಗ್ಬೇಡ, ಚಿಕ್ಕವ್ರು ಬರೋ ತನಕ ಇಲ್ಲೇ ಇರ್ಬೇಕು. ಕಳ್ಸ್ಕೊಡಣ್ಣ, ನನ್ನ ಮದ್ರಾಸಿ ಕಳ್ಸ್ಕೊಡು. ಹೇಳ್ದ ಕೇಳ್ಬೇಕಮ್ಮ, ನೀ ಎಲ್ಲೂ ಹೋಗ್ಲೂ ಬೇಡ, ನಾ ಕಳ್ಸ್ಕೊಡೋದು ಇಲ್ಲ, ಇಲ್ಲೇ ಇರ್ಬೇಕು. ಸುಮ್ಮನೆ ಅಳ್ತಾ ಕೂತ್ಕೋಬೇಡಮ್ಮ, ಮಲ್ಕೊಂಡು ನಿದ್ರೆ ಮಾಡಮ್ಮ, ಮಲ್ಕೊ. ಎಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕಿಂತ ಅಲ್ಲಿ ಹೋಗಿ ಅವ್ರನ್ನ ಕಾಣೋದೇ ಮೇಲು. ಮದರಾಸ್, ಮದರಾಸ್, ಮದರಾಸ್. ಇನ್ನೇನಾಗುತ್ತೆ, ಮೂರು ದಿವಸದಿಂದ ಅನ್ನ ಇಲ್ಲದ ಮೇಲೆ. ನನ್ನ ಹತ್ರ ದುಡ್ಡಿಲ್ಲ, ಯಾರು ಗುರ್ತಿಲ್ಲ. ಗುರ್ತಿಲ್ದಿದ್ರೆ ಎದ್ದು ಹೋಗಿ ಭಿಕ್ಷೆ ಬೇಡು, ಅದು ಮರ್ಯಾದೆಗೆ ಕಡಿಮೆ. ಮಾನ ಮರ್ಯಾದೆ ಅಂತ ಕಷ್ಟ ಕಾಲದಲ್ಲಿ ಸುಮ್ಮನೆ ಇದ್ರೆ ಉಪವಾಸದಿಂದ ಸಾಯಬೇಕಾಗುತ್ತೆ. ಸತ್ರು ಚಿಂತೆ ಇಲ್ಲ, ನಾನು ಭಿಕ್ಷೆ ಬೇಡಲ್ಲ. ನೀನು ಇಲ್ಲಿಗೆ ಬಂದದ್ದು ಊರ ಹೆಣವಾಗಕ್ಕಲ್ಲ, ನಿನ್ ಶಂಕರ್ನ ಹುಡುಕೋಕೆ. ಅವರು ನನ್ನ ಕಣ್ಣಿಗೆ ಬೀಳೋ ತನಕ ಮಾತ್ರ ನಾನು ಬದುಕಿರಬೇಕು. ಬದುಕಿರಬೇಕಾದ್ರೆ ಹೊಟ್ಟೆಗೆ ಆಹಾರ ಹುಡುಕೋ. ಹಾಗೆ ಏನ್ ಮಾಡ್ಲಿ? ಎದ್ದು ಹೋಗಿ ಭಿಕ್ಷೆ ಬೇಡು. ನಾನು ಭಿಕ್ಷೆ ಬೇಡ್ಲಿ? ಬದುಕಿರಬೇಕಾದ್ರೆ ಪ್ರಾಣ ಉಳಿಸ್ಕೊಂಡು ಗುರಿ ಸಾಧಿಸ್ಬೇಕಾದ್ರೆ ಭಿಕ್ಷಾ, ಭಿಕ್ಷಾ, ಭಿಕ್ಷಾ. ಹಿಡಿಯನ್ನ ನೀಡಿ ಪ್ರಾಣ ಉಳಿಸೆ.
ಅರ್ಧರಾತ್ರಿಲಿ ಪಾಪ ಮುದುಕ ಮಲಗಿದ್ದಾಗ ಗುಸ್ಲಿಗೆ ಬೆಂಕಿ ಹಚ್ಚಿದ್ರು. ಪಾಪ ಮುದುಕ ಮೈ ಸುಟ್ಟು ಸತ್ತು ಹೋದ. ಇದು ಸಾವಲ್ಲ ಮೈಲಾರಿ, ಕೊಲೆ. ಬಡತನದಿಂದ ನಿರ್ವೀರ್ಯನಾಗಿದ್ದ ಮುದುಕನನ್ನು ಶ್ರೀಮಂತನೊಬ್ಬ ಕೊಂದು ಹಾಕ. ದುಡ್ಡು ದೊಡ್ಡಸ್ತಿಗೆ ಕುಲಗೌರವಗಳ ಹೆಮ್ಮೆಯಿಂದ ನನ್ನ ಅಪ್ಪ ಸುಬ್ಬಯ್ಯನನ್ನು ಆಹುತಿ ತಗೊಂಡ ಮೈಲಾರಿ, ಇದು ಸಾವಲ್ಲ ಕೊಲೆ, ಕಡ್ಕೊಲೆ. ಹೌದು ಹೌದು, ಏನ್ ಮಾಡೋದಕ್ಕಾಗತ್ತೆ? ಸಮಾಧಾನ ಮಾಡ್ಕೊಳ್ಳಿದ್ದೇನೆ. ಸಮಾಧಾನ ಯಾಗ ಮಾಡ್ಕೊಳ್ಳಿ. ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ಕೋಲಾಹಲ ನಿನಗಿನ್ನೂ ಅರ್ಥವಾಗ್ತಾ ಇಲ್ಲ ಮೈಲಾರಿ. ಸಿಟ್ಟು ದ್ವೇಷದಿಂದ ನನ್ನ ರಕ್ತ ಕುದ್ದು ಆವಿಯಾಗಿ ಹೊರಗೆ ಬರ್ತಾ ಇದೆ. ನಿಮ್ಮ ಮನಸ್ಸು ನನಗೆ ಗೊತ್ತು ಧಣಿ. ಅದಕ್ಕಾಗಿ ದೊಡ್ಡ ಯಜಮಾನರಲ್ಲಿ ವಾದಿಸಿದೆ, ಆದ್ರೆ ಏನು ಪ್ರಯೋಜನವಾಗಲಿಲ್ಲ. ಅವರು ಈ ಮನುಷ್ಯರ ಗುಂಪಿಗೆ ಸೇರಿದವರಲ್ಲ ಮೈಲಾರಿ. ದಯಾ ಕರುಣೆಗಳನ್ನೆಲ್ಲ ಮಾರ್ಕೊಂಡಿರೋ ಪಿಶಾಚಿಗಳು, ಮನುಷ್ಯರ ರಕ್ತ ಕುಡಿಯೋಕೆ ಕಾಯ್ಕೊಂಡಿರೋ ಡಾಕಿನಿಗಳು. ಮಾತನಾಡ್ತಾ ಕೂತ್ಕೊಳ್ಳೋದಕ್ಕೆ ಸಮಯವಿಲ್ಲ. ತಪ್ಪಿಸ್ಕೊಂಡಿರುವ ಲಕ್ಷ್ಮಣ, ಅಯ್ಯೋ ಹುಡ್ಕೋಣ ಹುಡ್ಕೋಣ ದಣಿ. ಬನ್ನಿ ಬನ್ನಿ, ನಡೀರಿ ನಡೀರಿ ದಣಿ. ಇನ್ನೂ ಚಿಕ್ಕ ವಯಸ್ಸು, ಈಗ್ಲೇ ಈ ಕಸಬ್ಗಿಳಿದು ಬಿಟ್ಟಿಯಾ ತಾಯಿ? ಊರೆಲ್ಲ ತಿರುಗಿ ಬಂದೆ, ಒಂದ್ ತುತ್ತು ಅನ್ನ ಸಿಗ್ಲಿಲ್ಲ. ಅನ್ನ ಸಿಗ್ಲಿಲ್ವೇ? ಅಯ್ಯೋ ಪಾಪ. ಮೂರು ದಿವಸ ಆಯ್ತಮ್ಮ
ಅನ್ನದ ಮುಖ ಕಂಡು ತುಂಬಾ ಹಜವು. ಮೂರು ದಿವಸ ಆಯ್ತೆ. ಅಯ್ಯೋ ಪಾಪ, ನೀವಾದ್ರೂ ಒಂದ್ ತುತ್ತು ಅನ್ನ ಕೊಟ್ಟು ನನ್ ಪ್ರಾಣ ಉಳಿಸಿ ತಾಯಿ. ಅಯ್ಯೋ ಪಾಪ. ಕನಕ ಹೋಗು, ಊಟಕ್ಕೆ ತಂದು ಹಾಕು ತುತ್ತು ಅನ್ನ. ಯಾಕೆ ಹೊಟ್ಟೆ ತುಂಬಾ ಊಟ ಮಾಡಿ ಕೈ ತುಂಬಾ ತಕ್ಕೊಂಡು ಹೋಗುವಂತೆ. ಕೂತ್ಕೋ ಕೂತ್ಕೋಮ. ನನ್ನ ಯಜಮಾನ್ರು ಈ ಊರಲ್ಲಿದ್ದಾರಂತೆ, ಹುಡುಕೋಣ ಅಂತ ಬಂದಿದ್ದೀನಿ. ಸಿಗ್ತಾರೆ ಸಿಗ್ತಾರೆ, ಅವ್ರಿಗೇನ್ ಕಮ್ಮಿ ಈ ಊರಲ್ಲಿ. ನಿನ್ ಯಜಮಾನ್ರನ್ನ ನಾನು ಹುಡುಕೊಡ್ತೀನಿ. ಅಷ್ಟು ಮಾಡಿ ತಾಯಿ, ಸಾಯೋ ತನಕ ನಿಮಗೆ ಋಣಿಯಾಗಿರ್ತೀನಿ. ಎಲ್ಲಿ ನನ್ನ ಲಕ್ಷ್ಮಿ? ಎಲ್ಲಿ? ನನ್ನೇನ್ ಕೇಳ್ತಿ? ಹೇಳಬೇಕಾದ್ದೆ ನಿನ್ನ ಉತ್ತರ ಹೇಳಬೇಕಾದವನು ನೀನು. ಹೇಳು. ಸೈಲೆನ್ಸ್. ಯಾಗಿರ್ಲಿ, ನನ್ನ ಹೊಟ್ಟೆ ಉರಿತಿದೆ, ರಕ್ತ ಕುದಿತಿದೆ. ಶಕ್ತಿ ಇದ್ದಿದ್ರೆ ಈ ಪ್ರಪಂಚನ ಏಕಾ ಪೋಷಣೆ ತೆಗೆದುಕೊಂಡು ಬಿಡ್ತಿದ್ದೆ. ಚುಚ್ಚಲು ಹಡ್ಬೇಡ, ಹೊಡೆಯೋ ಹೊರಗೆ ಹೋಗ್ತೀನಿ. ಹೊರಗೆ ಹೋಗ್ತೀನಿ. ನಾನು ಈ ನರಕದಲ್ಲಿ ನಿನ್ನಂತಹ ಪಿಶಾಚಿಗಳ ಸಮೂಹದಲ್ಲಿ ಇರೋದಕ್ಕಿಂತ ಸಾಯೋದೇ ಮೇಲು. ಹಾಗೆ ಮಾಡು, ಸತ್ಯ ಹೋಗು. ಋಣ ತೀರ್ತು ಅಂತ ಹೇಳಿ ಸ್ನಾನ ಮಾಡಿಬಿಡ್ತೀನಿ. ಮಾಡು, ಹಾಗೆ ಮಾಡು. ನಿನ್ನ ಮಗನಾಗಿ ಹುಟ್ಟೋದ್ಕಿಂತ ಎಲ್ಲಾದರೂ ನಾಯಿಯಾಗಿ ಹುಟ್ಟಿದ್ರು ಮೋಕ್ಷಕ್ಕೆ ಹೋಗಬಹುದಿತ್ತು. ಅಪ್ಪ ಮಾಡು, ಬೇಕಾದ್ದು ಮಾಡು. ನಿನ್ನ ಹತ್ರ ದುಡ್ಡಿದೆ, ಅಂತಸ್ತಿದೆ, ಗೌರವ ಇದೆ. ನೂರಾರು ಜನ ಬಡವರನ್ನು ಕೊಂದು ಅವರ ರಕ್ತದಲ್ಲಿ ಓಕುಳಿಯನ್ನಾರು. ಸಾವಿರಾರು ಜನ ಹೆಣ್ಣುಮಕ್ಕಳ ಕಣ್ಣೀರ ಕೊಳದಲ್ಲಿ ಈಜಾಡು. ಲಕ್ಷಾಂತರ ಬಡವರ ಹೆಣಗಳನ್ನು ದಾರಿಗೆ ಹಾಸಿಕೊಂಡು ಓಡಾಡು. ನಿನಗ್ಯಾರು ಬೇಡ ಅನ್ನೋಲ್ಲ, ನಿನ್ನನ್ನು ಯಾರಿಂದಲೂ ತಡೆಯೋಕ್ಕೂ ಆಗೋಲ್ಲ. ಆದ್ರೆ ಮೇಲೆ ಅವನೊಬ್ಬನಿದ್ದಾನೆ, ಅವನು ಕಂಸನ ಕುತ್ತಿಯ ಮುರಿದವನು, ಹಿರಣ್ಯ ಕಶ್ಮೀರ ಕರಡು ಬಗೆದವನು. ಅವನು ಒಂದಲ್ಲ ಒಂದು ದಿನ ನಿನ್ನ ಕರಡು ಬಗಿತಾನೆ, ಒಂದಲ್ಲ ಒಂದು ದಿನ ನಿನ್ನ ಕುತ್ತಿಗೆ ಮುರಿತಾನೆ. ಆಗ ನಿನ್ನ ಹೆಣ ಹೊರೋಕ್ ಸಹಿತ ಜನ ಬರೋಲ್ಲ. ಅಮ್ಮ ಅಮ್ಮ ಮಾತನಾಡಮ್ಮ, ಮಾತನಾಡಮ್ಮ. ಮಾಂಗಲ್ಯದ ಆನೆ ಇಟ್ಟಿದೆಯಲ್ಲವಮ್ಮ, ಮರ್ತು ಹೋಯ್ತೆ? ಅಥವಾ ಗಂಡನ್ ಗೌರವ ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಮಾಂಗಲ್ಯನ ಕಿತ್ತು ತಿಪ್ಪೆಗೆ ಎಸೆದು ಬಿಟ್ಟೆ ಅಮ್ಮ? ಶಂಕರ, ಎಲ್ಲೋ ನಿನ್ನ ತ್ರಿಶೂಲ ಕೊಡು, ಸ್ವಲ್ಪ ಹೊತ್ತು ಕೊಡು. ಈ ಪಾಪಿನ ತಂದು ಈ ಪ್ರಪಂಚನ ಉದ್ಧಾರ ಮಾಡ್ತೀನಿ. ಅಮ್ಮ ರಾಕ್ಷಸರಿದ್ದಾರೆ ಅಂತ ತಿಳಿತು.
ಇಂಥ ದೊಡ್ಡ ಮನೆಯೊಳಗೆ ಎಂತೆಂತ ಮೋಸ ಪಾಪದ ಜಾಲ ತುಂಬಿದೆ ಅಂತ ತಿಳಿತು. ನಿಮ್ಮಂತವರು ತಮ್ಮ ಮನಸ್ಸಿನಲ್ಲಿ ತುಂಬಿರೋ ಪೈಶಾಚಿಕ ಲಾಲಸೆಗೋಸ್ಕರ ಎಂತೆಂತ ಪಾಪಗಳನ್ನು ಎಂತೆಂತ ರೂಪದಲ್ಲಿ ಎಂತೆಂತ ಸ್ಥಳದಲ್ಲಿ ಹ್ಯಾಗ ಹ್ಯಾಗ ಮಾಡ್ತಾರೆ ಅಂತ ತಿಳಿತು. ಅಯ್ಯೋ, ನಮ್ಮ ಹಳ್ಳಿನೇ ಪುಣ್ಯಸ್ಥಳ, ಗುಣವಂತರು ವಾಸವಾಗಿರೋ ಕ್ಷೇತ್ರ. ಸ್ವಾಮಿ, ನಾನು ಹಳ್ಳಿಯಲ್ಲಿ ಹುಟ್ಟಿದೆ, ಹಳ್ಳಿಯಲ್ಲೇ ಬೆಳೆದೆ, ಕೂಲಿ ನಾಲೆ ಮಾಡ್ತಾ ತಂದೆಯವರ ಸೇವೆ ಮಾಡಿಕೊಂಡು ಸುಖವಾಗಿದ್ದೆ. ಆದರೆ ಅವರು ಬಂದರು, ನನ್ನ ಕೈ ಹಿಡಿತೀನಿ ಅಂತ ಆಣೆ ಮಾಡಿದ್ರು. ಅವರ ತಾಯಿನೂ ಮಾಂಗಲ್ಯದಾಣ ಇಟ್ರು. ನಾನು ಒಪ್ಕೊಂಡೆ. ನಮ್ಮ ಮೇಲಿನ ದ್ವೇಷದಿಂದ ಯಾರು ರಾತ್ರಿ ಗುಡಿಸಲಿಗೆ ಬೆಂಕಿ ಹಾಕಿದ್ರು. ನನ್ನ ತಂದೆ, ನನ್ನ ತಂದೆ ಮೈ ಸುಟ್ಕೊಂಡು ಸತ್ತು ಹೋದ. ನನಗಿದ್ದ ಒಂದೇ ಒಂದು ಆಧಾರ ಮೃತು ಹೋಯ್ತು. ಗತಿ ಇಲ್ಲದೆ ಅವ್ರನ್ನ ಹುಡ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋದೆ. ಆದ್ರೆ ಅವರ ತಂದೆ ನನ್ನ ಒದ್ದು ಕುತ್ತಿಯಿಂದ ಆಚೆಗೆ ತಲ್ಸಿದ್ರು. ನಾನು ನನ್ನವ್ರನ್ನ ಹುಡ್ಕೊಂಡು ಇಲ್ಲಿಗೆ ಬಂದೆ. ಅವರಿರೋ ಜಾಗ ಗೊತ್ತಿಲ್ಲ, ಊರೆಲ್ಲ ಅಲ್ದೆ ನೂರಾರು ಜನರನ್ನ ಕೇಳ್ದೆ. ಮುಖ ಕಂಡವರೆಲ್ಲ ನನ್ನ ಮೈ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ, ಹೊರತು ನನಗೆ ಯಾರೂ ಸಹಾಯ ಮಾಡಲಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಮನಸ್ಸು ಮಾಡಿದೆ. ಆದರೆ ನನಗಿಂತಲೂ ಹೆಚ್ಚಾಗಿ ನನ್ನ ಪ್ರೀತಿಸ್ತಾ ಇರೋ ಅವ್ರ ಗತಿ ಏನಾಗುತ್ತೋ ಅನ್ನೋ ಭಯದಿಂದ ಪ್ರಾಣ ಉಳಿಸ್ಕೊಂಡಿರಬೇಕು ಅಂತ ಭಿಕ್ಷೆಗೆ ಬಂದೆ. ಆದ್ರೆ ಕೆಟ್ಟ ಹೆಂಗ್ಸು ಅನ್ನ ಹತ್ತಿ ಬಾಮ ಅಂತ ಉಳಿದ್ಕರ್ದು ಈಗ ಈಗ ನಾನು ನಿಮ್ಗೆ ಮಾಡ್ದಾಳೆ. ಸ್ವಾಮಿ, ನಿಮ್ಮ ಮಗಳಿಗೆ ಈ ಗತಿ ಬಂದ ಅವಳನ್ನ ಯಾರಾದ್ರೂ ಕೆಡ್ಸೋದಕ್ಕೆ ಬಂದಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ನಿಮ್ ತಂಗಿ ಗಂಡನ ಹುಡ್ಕೊಂಡು ಬಂದಿದ್ದಾಗ ಅವಳಿಗೆ ಈ ಸ್ಥಿತಿ ಬಂದಿದ್ರೆ ನಿಮ್ ಮನಸ್ಸು ಕರೆಕ್ಟ್ ಆಗ್ಲಿಲ್ವೇ? ನಿಮ್ಗೆ ಅಕ್ಕ ತಂಗಿರಿಲ್ವೇ? ಮಗಳಿಲ್ವೇ? ಸ್ವಾಮಿ, ನನ್ನ ಬಿಟ್ಬಿಡಿ, ಬಿಟ್ಬಿಡಿ. ಬೇಕಾದ್ರೆ ನಿಮ್ ಮೆಂಜಲ್ ಎತ್ಕೊಂಡು ಮಾಲ್ಗಂಡು ಬದುಕಿರ್ತೀನಿ. ನಿಮ್ ಮನೆ ಕೆಸ ಗುಡ್ಸ್ಕೊಂಡು ನಾನು ಮರ್ಯಾದೆ ಕಾಪಾಡ್ಕೊಂಡಿರ್ತೀನಿ. ನಿಮ್ಮನೆ ನಾ ಹೆಂಗ್ ಬಿದ್ದಿರ್ತೀನಿ? ನನ್ ಮಾನ ಮಾತ್ರ ಕಾಪಾಡಿ. ನಿಮ್ದಮ್ಮಯ್ಯ, ನಿಮ್ದಮ್ಮಯ್ಯ, ನಿಮ್ದಮ್ಮಯ್ಯ. ನಮಸ್ಕಾರ ಮಾಡ್ಬೇಡ, ನಮಸ್ಕಾರ ಮಾಡ್ಬೇಕಾದ ನಾನು ಹೇಳು ತಂಗಿ. ನಿನಗೋಸ್ಕರವಾಗಿ ನಿನಗೋಸ್ಕರವಾಗಿ ನಾನು ಯಾವ ಕೆಲಸನಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದೆ. ಹೇಳು ತಂಗಿ, ನನ್ನಿಂದ ನಿನ್ಗೆ ಏನಾಗ್ಬೇಕಾಗಿದೆ? ತಂಗಿ, ತಂಗಿ, ನಾನು ಅವರನ್ನ ಹುಡುಕಬೇಕು, ಅವರನ್ನ ಒಂದೇ ಒಂದ್ಸಲ ಕೇಳಬೇಕು. ಅವರು ನನ್ನ ಕೈ ಬಿಟ್ಟೆ, ಆಮೇಲೆ ಹಾಗೆಲ್ಲ ಮನಸ್ಸನ್ನ ಕೆಡಿಸ್ಕೊಂಡು ಅನರ್ಥಗಳಿಗೆ ಕಾರಣವಾಗಬಾರ್ದಮ್ಮ. ಹುಡುಕೋಣ, ನಾನು ಪ್ರಯತ್ನ ಪಡ್ತೇನೆ. ಆದರೆ ಇಷ್ಟು ದೊಡ್ಡ ಊರು, ಯಾರೂ ಪರಿಚಯವಿಲ್ಲದೆ ಇರೋ ಇಲ್ಲಿ ನೀನು ಒಬ್ಳೆ ಎಲ್ಲಮ್ಮ ಇರ್ತೀಯ? ನನಗಷ್ಟು ನೆರಳು ಕೊಡಿ, ನಿಮ್ಮನೆ ಜಗ್ಗಲ ಮೇಲೆ ಬಿದ್ದುಕೊಂಡು ನನ್ನ ಜೀವನ ಸಾಗಿಸ್ಕೊಂಡಿರ್ತೀನಿ. ಬೇಡಮ್ಮ, ಬೇಡ. ನನ್ನ ಹೆಂಡತಿ ಜಗಳ ಗಂಟಿ, ಅವಳು ನಿನ್ನ ಸುಮ್ಮನೆ ಬಿಡೋದಿಲ್ಲಮ್ಮ. ಪರವಾಗಿಲ್ಲಮ್ಮ, ಅವ್ರು ಹೇಳಿದ ಹಾಗೆ ಕೇಳ್ಕೊಂಡಿರ್ತೀನಿ. ನನ್ನ ಮಾನ ಮಾತ್ರ ಕಾಪಾಡಿ. ದೇವರಿದ್ದಾನೆ, ಬಮ್ಮ ಹೋಗೋಣ. ಇದೇನು ಅಪರೂಪವಾಗಿ ರಾತ್ರಿ ಮನೆಗೆ ಬಂದ್ಬಿಟ್ರಿ? ಓ, ಇವಳು ಬೀದಿ ಬೀದಿ ಅಲಿತಿದ್ಲು, ಇವತ್ ಮನೆಗೆ ಕರ್ಕೊಂಡು ಬಂದ್ಬಿಟ್ರಿ? ದಿಕ್ಕಿಲ್ಲದ ಹುಡುಗಿ ಪಾರವು, ಪಾಪ. ಸಾಕ್ ಸುಮ್ನಿರಿ, ಗೊತ್ತಿದೆ ನಿಮ್ ಯೋಗ್ಯತೆ. ಯಾಕೆ ಹೀಗೆ ಹೊಡ್ಕೊಳ್ತೀಯೇ? ನಾನು ನಿನ್ ಗಂಡ ಕಣೆ, ಸ್ವಲ್ಪ ಮರ್ಯಾದೆ ಕೊಡು. ಅಯ್ಯೋ, ನಿಮಗೆ ಮರ್ಯಾದೆ ಬೇರೆ ಕೇಡು. ಮರ್ಯಾದೆ ಕಡೆ ಲಕ್ಷ್ಯ ಇದ್ದಿದ್ರೆ ನನಗೆ ಗೋಳೋಯ್ಕೋತಿದ್ರ? ಬ್ಯಾಡ್ವೋ ಅಂತ ನಮ್ಮಪ್ಪನಿಗೆ ಹೊಡ್ಕೊಂಡೆ, ಗಂಟು ಹಾಕ್ದ ಈ ಕೊಯಮತ್ತೂರಿಂದು. ಎಲ್ಲೋ ದರಿದ್ರ ಗೂಬೆ. ಬಾಮ್ಮ ಲಕ್ಷ್ಮಿ, ನಿಂತ್ಕೊಳ್ಳೆ, ನಿಂತ್ಕೋ. ಏನ್ ಸೀದಾ ಒಳ ನುಗ್ತಿದ್ಯಲ್ಲ,
ಇದು ಗೃಹಸ್ಥರ ಮನೆ, ಸೂಳೆ ಕರೆಯಲ್ಲ, ನಡಿಯಾಚಿದೆ. ಬಾರು, ಇವಳು ನನ್ನ ತಂಗಿ ಕಣೆ. ತಂಗಿನ ಕಮಂಗೇನ ಯಾವಳಾದ್ರೂ ನನಗೇನು? ನನ್ನ ಮನೆಯಲ್ಲಿ ಕಾಲಿಡಕೂಡುದು. ಈ ಮನೆ ನಿಮ್ಮಪ್ಪಂದಲ್ಲ, ಈ ಮನೆ ಯಜಮಾನ ನಾನು. ಬಾರಮ್ಮ ನಿಂತ್ಕೊಳ್ಳೆ, ಒಳಗೆ ಕಾಲಿಟ್ರೆ ಕಾಲು ಕತ್ತರಿಸ್ಬಿಡ್ತೀನಿ. ಚಾಮುಂಡೇಶ್ವರಿ ಕಣೆ, ಮಹಿಷಾಸುರ ಮರ್ದಿನಿ ನಡೆಯ ಒಳಗೆ. ಬಾರಮ್ಮ ಹಿಂದೂಸ್ತಾನ. ದೇವರು ದಶಾವತಾರ ಎತ್ತಿದ ಹಿಂದೂಸ್ತಾನ. ಬುದ್ಧ, ಪುರಂದರ, ಗುರುನಾನಕ್, ಬಾಪೂಜಿಯಂತಹ ಪುಣ್ಯ ಪುರುಷರ ಅಮೃತ ವಾಣಿ ಹರಿದ ಹಿಂದೂಸ್ತಾನ. ನಾನಾ ಜಾತಿಗಳ ನಾನಾ ತತ್ವಗಳಿಗೆ ಆಶ್ರಯವನ್ನು ಕೊಟ್ಟು ತನ್ನ ಎದೆಯನ್ನು ತಾನೇ ಬಗೆದುಕೊಂಡ ಹಿಂದೂಸ್ತಾನ. ಏನಾಯಿತು ಭಾರತೀಯರ ಧೀರೋದ್ಧಾತ ಗುಣ? ಏನಾಯ್ತು ಹಿಂದೂಸ್ತಾನದ ಹಿರಿಮೆ? ಎಲ್ಲ ಸ್ವಾರ್ಥ ಸಾಧಕರ ಅಗ್ನಿಕುಂಡದಲ್ಲಿ ಉರಿದು ದಗ್ಧವಾಗಿ ಹೋಯಿತು. ಪ್ರಾರಂಭವಾಗಿದೆ ಪ್ರಳಯ, ಜಾತಿ ಭೇದಗಳ ಪ್ರಳಯ, ಅಜ್ಞಾನದ ಪ್ರಳಯ, ಬಡತನ ಸಿರಿತನಗಳ ಪ್ರಳಯ. ಹಿಂದೂಸ್ತಾನ ಇದರಿಂದ ಹೇಳ ಹೆಸರಿಲ್ಲದೆ ಹಾಳಾಗಿ ಹೋಗುತ್ತದೆ. ನಿನ್ನಂತ ಮನೆ ಹಾಳೆ ಹೆಣ್ಮಕ್ಳ ಸಹವಾಸದಿಂದಲೇ ನನ್ನ ಸಂಸಾರ ಹಾಳಾಗಿ ಹೋಗಿ ಅವ್ರು ಬೀದಿ ನಾಯಿ ಹಾಗಲ ಕೊಡ್ತಾ ಇರೋದು. ಅಮ್ಮ, ನಾನೇನೂ ತಪ್ಪು ಮಾಡಿಲ್ಲ. ನಿಮ್ ಮನಸ್ಸಲ್ಲಿರೋ ಅನುಮಾನ ಬಿಟ್ಬಿಡಿ ತಾಯಿ. ಯಾಕೆ ಬಿಡ್ಲೆ? ನನ್ನ ಹೊಟ್ಟೆ ಉರಿತಾ ಇದೆ ತಾಯಿ. ನನ್ನ ಗ್ರಹಚಾರದಿಂದ ಈ ಸ್ಥಿತಿಗೆ ಬಂದಿದ್ದೀನಿ.
ನಿಮ್ಮನೆ ಕೂಲಿ ಆಳು ಅಂತ ತಿಳ್ಕೊಳ್ಳಿ. ನಿಮ್ಮ ಕಾಲ್ ಹಿಡ್ಕೋತೀನಿ, ನನ್ನ ಕಾಪಾಡಿ. ಹರಡ್ತಿದ್ಯಲ್ಲ, ಮಾಡಿ ಕೆಲಸನ. ತಣ್ಣಗಾಯ್ತಪ್ಪ. ಏಯ್, ಇನ್ನೊಂದ್ ಕಡ ನೀರ್ ತಂದು ಹಾಕು. ಹಾಕ್ತೀನಿ. ಹಾಗೆ ಸ್ವಲ್ಪ ಎಣ್ಣೆ ಸೀಗೆ ಕಾಯಿದ್ರೆ ತಂದ್ಕೊಡು, ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಕೊಡ್ತೀನಿ. ಏಯ್, ಯಾರು ಅವಳು ಪಿಕ್ಚರ್ಗೆ ಆತನ್? ಯಾವ್ಯಾವರು ಹಾಳು ಮಾಡಿ ಈ ಊರಿಗೆ ಬಂದಿದ್ದೆ? ನನ್ನ ಸೌತಿ ಅಕ್ಕ, ನಿಮ್ ಕಾಲು ಬೇಕಾದ್ರೆ ಹಿಡ್ಕೋತೀನಿ, ಆ ಕೆಟ್ಟ ಮಾತು ಮಾತ್ರ ಬೈಬೇಡಿ. ಮಳ್ಳಿ 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 ಮಳ್ಳಿ, ಮಂಚಕ್ಕೆಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂದ್ರಂತೆ. ಕಿಕ್ಕೆ ಮುಸರೇನ ನನ್ ಸೌತಿ? ಎರಡನೇ ಮಡಗಿದ್ಯಾ? ಈ ಸ್ಟ್ಯಾಚ್ಯೂನ್ ಕ್ರಿಟಿಸೈಸ್ ಮಾಡೋಣ ಅಂತ ಕೂತಿದ್ರೆ ಒಂದ್ ಗಳಿಗೆ ಕೂಡ ಪುರ್ಸತ್ತಿಲ್ಲ. ಎಲ್ಲಿ ಹೋದ್ರು ಈ ಭಿಕ್ಷದವ್ರ ಕಾಟ. ಏಯ್, ಅದು ಹಿಂದೂಸ್ತಾನದ ಹಣೆ ಬರಹ. ವಾ, ಹುಚ್ಚುಚ್ಚ ಹರಡ್ತಿದ್ರು. ಮಾತಿನಲ್ಲಿ ಅರ್ಥ ಇದೆ. ಇದನ್ನೆಲ್ಲ ನನ್ನ ಪೇಪರ್ನಲ್ಲಿ ಪಬ್ಲಿಷ್ ಮಾಡ್ಲು. ಪೇಪರು? ಯಾವ ಪೇಪರ? ನಿಮ್ಮಂಥವ್ರಿಗೋಸ್ಕರ ಪಬ್ಲಿಷ್ ಮಾಡ್ತಾ ಇರೋದು. ದುಡ್ಡು ಕೊಟ್ರೆ ಹೊಗಳೋದು, ಇಲ್ದಿದ್ರೆ ಭಯ. ಹೌದು, ಅದು ನನ್ನ ಪಾಲಿಸಿ. ಪಬ್ಲಿಕ್ಕು ನನ್ನ ಕಾಲ್ ಕಸಾನಯ್ಯ, ನಾನು ಹೇಳಿದ ಮಾತಿಗೆ ಬೆಲೆ ಕೊಡ್ತಾರೆ. ಪಬ್ಲಿಕ್ ನಿನ್ನಷ್ಟು ಹಲ್ಕ ಅಂತ ತಿಳ್ಕೊಂಡಿಯನ? ಏಯ್, ನೀನು ಬಗಲಿದ್ರೆ ಪಬ್ಲಿಕ್ ನಿನ್ ಜೊತೆ ಸೇರ್ಕೊಂಡು ಬಗಲತ್ತೆ ಅಂತ ತಿಳ್ಕೊಂಡಿಯನ? ಅವರಿವರನ್ನ ವಿಮರ್ಶೆ ಮಾಡೋಕ್ ಮುಂಚೆ ವಿಮರ್ಶೆ ಮಾಡುವಷ್ಟು ಯೋಗ್ಯತೆ ನಿನಗಿದೆಯೋ ಅಂತ ನಿನ್ನಲ್ಲಿ ನೀನು ವಿಮರ್ಶೆ ಮಾಡ್ಕೋಬೇಕು. ನನ್ ಮುಖ ಹೇಗಿದೆ ಅಂತ ಮೊದ್ಲು ಕನ್ನಡಿಯಲ್ಲಿ ಇನ್ನೊಬ್ಬರನ್ನ ಹಳಿಯೋಕ್ ಮುಂಚೆ ನಿನ್ನಲ್ಲಿ ನೀನು ನೋಡ್ಕೋಬೇಕು. ನೋ, ನಮ್ಮ ರಾಜಮ್ಮ ನಿನ್ನ ಪರ್ಕೇಲಿ ಹೊಡೆದಂತೆ, ನಿಜವೇನು? ನಿಜ, ಅದರಿಂದ ನನಗೆ ಇನ್ನಷ್ಟು ಪಬ್ಲಿಸಿಟಿ ಸಿಕ್ತು. ಥೋ, ನಿನ್ನ ಬಂಡವಾಳಗಿಷ್ಟು ಬೆಂಕಿ ಹಾಕ. ನಿನ್ನಂತ ಎರಡು ಜನ ಕೆಟ್ಟ ಹುಳು ಇರೋದ್ರಿಂದಲೇ ಎಲ್ಲ ಪೇಪರ್ನವ್ರಿಗೂ ತೊಂದ್ರೆ. ಅವ್ರವ್ರ ಹಣೆ ಬರ ಅವ್ರವ್ರಿಗೆ, ನನ್ಗೇನಯ್ಯ? ಬಿಟ್ಬಿಟ್ರು, ಈ ಸಿನಿಮಾ ಸ್ಟಾರ್ಗಳ ಸೀರೆ ಒಗೆಯೋದ್ ಬಿಟ್ಬಿಟ್ಟು ನಮ್ ಸೀಮೆ ಹೊಟ್ಟೆ ಬಟ್ಟೆ ಕಡೆ ಸ್ವಲ್ಪ ಆದ್ರೂ ಲಕ್ಷ ಕೊಡ್ರು. ಏಯ್, ಅದು ಸಾಧ್ಯವಿಲ್ಲದೆ ಹೋದ್ರೆ ಒಂದು ಸೀರೆ ಉಟ್ಕೊಂಡು ಅವಲಕ್ಕಿ ಕುಟ್ಟಕ್ ಹೋಗ. ಅವಲಕ್ಕಿ ಗುಡ್ ಐಡಿಯಾ, ಇದಾಗ್ಬಹುದು. ಯೋಚನೆ ಮಾಡ್ತೀನಿ. ಪ್ಲೇಯರ್ಸ್ ಪ್ಲೀಸ್. ಪ್ಲೇಯರ್ಸ್ ಬಡ್ಡಿ ಗಂಡಲು. ಆವತ್ತು ಸಿನಿಮಾ ಥಿಯೇಟರ್ ನಲ್ಲಿ ತುಕ್ಕಡ ಬೀಡಿ ಆರಿಸ್ತಿದ್ದೆ, ಈಗ ಜಂಬ ಹೊಡಿತೀಯೇನ? ಏ ಮಿಸ್ಟರ್, ಜರಿ ಬೇಡ್ದವ್ರ ಸಹವಾಸ ಗ್ಯಾರಂಟಿ ಅಲ್ಲ. ಮತ್ತೆ ತುಕ್ಕಡ ಬೀಡಿ ಆರ್ಸಕ್ ಬರಬೇಕಾಗುತ್ತೆ. ಜಾಗ್ರತೆ. ಹಲೋ.
ನಮ್ಮೂರ್ಗೂ ನಿಂಗೂ ಯಾವ ಊರಿನಲ್ಲಿ ಸ್ನೇಹ ಬೆಳೀತೆ? ರಾಮ ತಾಯಿ ದೇವರಾಣಿಗೂ ನಾನು ಒಳ್ಳೆವಳು. ಎಲ್ಲೆಲ್ಲಿ ಏನೇನು ರಾಜಲೀಲೆಗಳಾಡಿ ಬಂದಿಯೇ ನನ್ನ ಸೌತಿ? ಮುಖ ಯಾಕೆ ಮುಚ್ಕೋತೀಯ? ಉದ್ದ ಕಾಲು ಒಂದಿಷ್ಟು ಅನ್ನ ಹಾಕಕ್ ತಾಕತ್ತಿದೆಯೇನೋ? ಅದಪ್ಪ ಕಸಬು, ಒಳ್ಳೆ ಗಿರಾಕಿ ಗಂಟು ಬಿದ್ದಿದೆಯಲ್ಲ ನೀನ್ ನನಗೆ. ಯೋಗ್ಯತೆ ಇದ್ರೆ ಹೂ ಅನ್ನು, ಇಲ್ದಿದ್ರೆ ಇಲ್ಲ ಅನ್ನು. ಐ ಹ್ಯಾವ್ ನೋ ಟೈಮ್ ಟು ವೇಟ್, ಗಾಟ್ ಎನ್ ಎಂಗೇಜ್ಮೆಂಟ್ ಇನ್ ಇಂಗ್ಲೆಂಡ್. ಅಲ್ಲ ಕೇಳ್ತಾ ಇರೋದು ಭಿಕ್ಷಾ, ಜೂರತ್ ಬೇರೆ. ಹೋಗ್ಲಿ ಬಾ. ಎಲ್ಲಿಗಪ್ಪ? ನೋಡು ಅಲ್ಲಿ ಕಾಣಿಸ್ತಾ ಇರೋ ನನ್ನ ಮನೆಗೆ. ಯಾರ ಮನೆ ಅದು? ನಂದು. ನೋಡು ಅನ್ನ ಬೇಕಾಗಿದ್ರೆ ಸುಮ್ಮನೆ ನನ್ನ ಜೊತೆ ಒಳಗೆ ಬಾ, ಕಮ್ ಆನ್. ಯಾವ ಊರೇ ನಿಂದು? ಕೆಳಮನಹಳ್ಳಿ. ಇವರಿಗೆಲ್ ಸಿಕ್ಕಿದೆ? ಅದೊಂದು ದೊಡ್ಡ ಕತೆ. ನೀವು ತಿಳ್ಕೊಂಡಿರಂತ ಪಾಪ ನಾನು ಮಾಡಿಲ್ಲ ತಾಯಿ. ನಾನು ಸಾವಿತ್ರಿ ದಮಯಂತಿರ ಕತೆ ಕೇಳಿದ್ದೀನಿ. ಅವರ ಹಾಗೆ ಬಾಳಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ. ನಿಮ್ಮ ಯಜಮಾನ್ರು ನನ್ನ ತಂದೆ ಸಮಾನ, ದೇವರಾಣೆ ನಿಜ. ಹಾಗಾದ್ರೆ ನನ್ನ ಮೇಲೆ ಯಾಕೆ ಅವರಿ ಪ್ರೀತಿ ಇಲ್ಲ? ತಪ್ಪು ನಿಮ್ದೇ ತಾಯಿ. ಏನೇ ತಿರುಗಿ ಬಿಟ್ಟಿ, ಒಳ್ಳೆ ಮಾತಿನಲ್ಲೇ ನಂದೇ ತಪ್ಪು ಅಂತಿದ್ಯಾ? ಹೌದು ತಾಯಿ, ನಿಮಗೆ ಹೇಳೋಷ್ಟು ಯೋಗ್ಯತೆ ನನಗಿಲ್ಲ. ಆದರೂ ನೀವು ನನ್ನ ತಾಯಿ ಹಾಗೆ ಅನ್ನ ಹಾಕಿ ಸಾಕ್ತಾ ಇರೋದ್ರಿಂದ ಸ್ವಲ್ಪ ಸಲಿಗೆ ತಗೊಂಡು ಒಂದು ಮಾತು ಹೇಳ್ತೀನಿ. ನಿಮ್ಮ ಮನಸ್ಸು ತುಂಬ ಒಳ್ಳೆಯದು, ಆದರೆ ಬಾಯಿ ಕೆಟ್ಟದು. ಏನಂದೆ? ಕೋಪ ಮಾಡ್ಕೋಬೇಡಿ ತಾಯಿ. ಗಂಡಸರು ಹಾಳಾಗೋದು ಚೆನ್ನಾಗಿ ಬಾಳೋದು ಹೆಂಗಸರಿಂದಲೇ. ಅವರಿಷ್ಟದಾಗೆ ನೀವು ನಡ್ಕೊಂಡ್ರೆ ನಿಮ್ಮಿಷ್ಟದಾಗೆ ಅವರು ನಡ್ಕೋತಾರೆ. ಮನೆಯಲ್ಲಿ ಸುಖ ಶಾಂತಿ ಸಿಗದೆ ಹೋದರೆ ಗಂಡಸರು ಅಡ್ಡದಾರಿ ಹಿಡಿದು ಹೊರಗೆ ಅವುಗಳನ್ನು ಹುಡುಕ್ತಾರೆ. ಅವ್ರು ಹೇಳಿದಾಗೆ ಕೇಳಿ ತಾಯಿ, ಆಮೇಲೆ ನೀವು ಹೇಳಿದಾಗೆ ಅವರು ಕೇಳ್ತಾರೆ. ಸಂಸಾರ ಸ್ವರ್ಗವಾಗುತ್ತೆ. ಪರವಾಗಿಲ್ಲ ಕಣೆ, ಬುದ್ಧಿವಂತಳು, ಹಾಗೆ ಮಾಡ್ತೀನಿ. ಆಮೇಲೆ ಏನಾಗುತ್ತೋ ನೋಡೋಣ. ಹೋಗು ಊಟ ಮಾಡು. ಲಕ್ಷ್ಮಿ, ಲಕ್ಷ್ಮಿ. ಏನನ್ನ? ಇವನಿಗೆ ಸ್ವಲ್ಪ ಅನ್ನ ಹಾಕಮ್ಮ. ಬಾರಲ್ಲಿ ಬಂದೆ ಕಣ. ಬಾ, ಏನ್ ನೋಡ್ತಿ? ಬಾ, ಕಮ್ ಆನ್. ಏಯ್ ಸಿಟ್, ಕೂತ್ಕೋ. ನನ್ ಕಣ್ಣು ನನಗ್ ಮೋಸ ಮಾಡ್ತಾ ಇಲ್ಲ, ನೀವು ನನ್ನ ದೇವರು. ಬಿಡ್ತು ಅಣ್ಣೆ. ಯಾವನೇ ದೇವರು? ದೇವರು ಅಂತ ಬಾಯಲ್ಲಿ ಹೇಳಿದ್ರು ಪಾಪ ಅಂಟ್ಕೊಳ್ಳುತ್ತೆ.
ಸ್ಯಾಂಡಲ್ ಸೋಪ್ ಹಚ್ಕೊಂಡು ಸ್ನಾನ ಮಾಡಿದ್ರು ಈ ಕಲೆ ಹೋಗಲ್ಲ. ಸ್ವಾಮಿ ನಾನೇನು ಸನ್ಯಾಸಿಯೇನೆ? ಗಾವಿ ಹಾಕೊಂಡಿದ್ದೇನೆ? ನಾನು ಗ್ರಹಸ್ಥ. ಗ್ರಹ ಅಸ್ತ. ಯಾಕೆ ಹೀಗೆ ಕೆಟ್ಟ ಕೆಟ್ಟ ಮಾತಾಡ್ತೀರಿ ನೋಡಿ, ನನ್ ಮುಖ ನೋಡಿ, ನಿಮ್ ಲಕ್ಷ್ಮಿ ಯಾವ ಸ್ಥಿತಿಲಿ ಇದ್ದಾಳೆ ಅಂತ ನೋಡಿ. ಈ ದೀಪ, ಈ ಬೆಳಕು ನನ್ನ ಅಪ್ಪನ ಕಣ್ಣಿನ ಹಾಗೆ ಉಗ್ರವಾಗಿ ವಿಷಕಾರ್ತಾ ಇದೆ. ಗುಡಿಸಲ ಬೆಂಕಿ ಹಾಗೆ ಜ್ವಲಿಸ್ತಾ ಇದೆ. ಮೊದಲು ಈ ದೀಪ ಆರ್ಸು. ಇವನು ಹೌದಣ್ಣ, ಇವರೇ ನನ್ನ ಸೌಭಾಗ್ಯ, ಇವರೇ ನನ್ನ ಸೌಭಾಗ್ಯ. ಕಾಂಟ್ ಹೆಲ್ಪ್ ಅಂತೂ ಸಿಕ್ಕಿದ್ನಲ್ಲ. ಈಗ ಮೇಲೆ ಕರ್ಕೊಂಡು ಹೋಗಿ ಮಲಗಿಸೋಣ, ಬೆಳಿಗ್ಗೆ ಯೋಚನೆ ಮಾಡೋಣ. ಅಮ್ಮ ಕಮ ತೌರೂರ ತೋಟದಲ್ಲಿ ನೀವೆನ್ನ ಕಂಡಾಗ ಯಾರೀಕೆ ಹೋಗು, ಹಾಲು ಕೊಡು, ಹೋಗಮ್ಮ.
ರಾತ್ರಿ ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಏನೇನು ತೋರಿಸಿದೆ? ಕಣಿವೆ ಕೆಳಗಿನ ಒಂದು ಹಳ್ಳಿ, ಅಲ್ಲೊಂದು ಸಮಾಧಿ, ಬಡವನ ಗುಡಿಸಲು ಒಂದು ದಗದಗ ಅಂತ ಉರಿತಿತ್ತು. ಯಾರೋ ಒಬ್ಬ ಮುದುಕ ಪ್ರಾಣ ಸಂಕಟದಿಂದ ಚೀತ್ಕಾರ ಮಾಡ್ತಾ ಇದ್ದ. ಅಯ್ಯೋ ಅಯ್ಯೋ, ಎಂತಹ ಭಯಂಕರ ನೋಟವದು! ಯಾರೇ ನೀನು, ಯಾರು ನೀನು? ಬಹಳವಾಗಿ ಆರೈಕೆ ಮಾಡ್ತಾ ಇದೆಯಲ್ಲ, ನೀನೇನು ನನ್ನ ಅಮ್ಮನೇ? ಅಲ್ಲ ಸ್ವಾಮಿ, ನಾನು ನಿಮ್ಮ ಹೆಂಡತಿ. ಅಲ್ಲ, ನನ್ನ ಹೆಂಡತಿ ಸತ್ತೋದ್ಲು, ಹೆಂಡತಿನ ಮಾಡ್ಕೋತೀನಿ ಅಂತ ಹೇಳಿದ್ದಕ್ಕೆ ಅವಳ ವಂಶವೇ ನಿರ್ವಂಶವಾಗೋಯ್ತು. ಇನ್ನು ಯಾವ ವಂಶ ಹಾಳು ಮಾಡೋಕೆ ನೀನು ನನಗೆ ಗಂಟು ಬಿದ್ದಿದ್ದೀಯಾ? ಹಲೋ. ಏನೋ ಆರೋಗ್ಯವಾಗಿದ್ದೀರಾ ಸರ್? ಶರಣ, ನೀನೇನು ಹೆಲ್ತ್ ಆಫೀಸರ್ ಏನೋ ನನ್ನ ವಿಚಾರಿಸಕ್ಕೆ? ಕೋಪ ಮಾಡ್ಕೊಳ್ಬೇಡಿ ಮಿಸ್ಟರ್. ಲಕ್ಷ್ಮಿ ಬಹಳ ಒಳ್ಳೆಯವಳು. ಕೆಟ್ಟವಳು, ವಂಚಕಿ, ಪಕ್ಷಪಾತಿ, ಕೆಲವರಿಗೆ ಹಣ ಕೊಟ್ಟು ಕೋತಿಗಳು ಹಾಕಿ ಕುಣಿಸ್ತಾಳೆ, ಕೆಲವರಿಗೆ ಕರೆಟ ಕೊಟ್ಟು ಕೊರಗಿಸ್ತಾಳೆ. ಲಕ್ಷ್ಮಿ ಅಂತೆ ಲಕ್ಷ್ಮಿ. ಐ ಮೀನ್ ಯುವರ್ ವೈಫ್. ಐ ಮೀನ್ ನಾರಾಯಣಸ್ ವೈಫ್. ಅವಳು ನನ್ನ ಕೈಗೆ ಸಿಕ್ತಿದ್ರೆ ಅವಳ ಮೇಲೆ ಚೀಟಿಂಗ್ ಕೇಸ್ ಹಾಕಿ ನಿನ್ನನ್ನೇ ಅಡ್ವೊಕೇಟ್ ಮಾಡ್ತಿದ್ದೆ. ಅಂತೂ ನಿನ್ ತಲೆ ಪೂರಾ ಕೆಟ್ಟೋಗಿದ್ಯಪ್ಪ. ನಿಮ್ಮ ಅಜ್ಜಿ ತಲೆ ನನ್ನ ತಲೆ ಕೆಟ್ಟಿದಂತ ಹೇಳೋ ತಲೆ ಕೆಟ್ಟಿದೆ. ನಿಜ ಅಪ್ಪ, ನಿಜ. ಈಗ ನನಗೆ ಅನುಮಾನ ಬಂದು ಹೋಗ್ಬಿಟ್ಟಿದೆ, ತಲೆ ಕೆಟ್ಟಿರೋದು ನಿಂದೋ ಅಥವಾ ನಂದೋ ಅಂತ. ದುನಿಯಾ ಏಕ್ ಪಾಗಲ್ ಖಾನ ಅಂಬಿ ಮೆಹಮಾನ್ ಔರ್ ತುಂಬಿ ಮೆಹಮಾನ್. ದುನಿಯಾ ಏಕ್ ಪಾಗಲ್ ಖಾನ ಅಂಬಿ ಮೆಹಮಾನ್ ತುಂಬಿ ಮೆಹಮಾನ್. ಏನ್ 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 ಸಮಾಚಾರ? ಯಾಕೆ ಓಡ್ ಬತ್ತಿದ್ದೀರಿ? ನನ್ನ ತಲೆ ಕೆಟ್ಟೋಗಿದ್ಯೋ ಸರಿಯಾಗಿದೆಯೋ ಸ್ವಲ್ಪ ನೋಡಿ ಹೇಳ್ತೀಯ? ಹಾಸ್ಯ ಮಾಡ್ತೀರಣ್ಣ? ಹಾಸ್ಯ ಅಲ್ಲಮ್ಮ, ಹಿ ಈಸ್ ನಾಟ್ ಮ್ಯಾಡ್, ಹಿ ಫೀಲ್ಸ್ ಮ್ಯಾಡ್ನೆಸ್. ಅವನ ಮಾತು ಕೇಳಿದ್ರೆ ನಮಗೆ ಹುಚ್ಚಿಡ್ದಿದೆಯೋ ಏನೋ ಅನ್ನೋ ಹಾಗಾಗುತ್ತೆ. ಅಯ್ಯೋ, ನನ್ನ ಗತಿ ಏನಣ್ಣ? ಗತಿ ಹುಚ್ಚ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸ್ಬೇಕು, ಇಲ್ಲವೇ ಹುಚ್ಚಿಡ್ದಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸುತ್ತಮುತ್ತಲಿನ ದೃಶ್ಯ ತೋರಿಸಿ ಸರಿಪಡಿಸ್ಬೇಕು. ಕೆಳಮನೆಯಲ್ಲಿ ಕರ್ಕೊಂಡು ಹೋಗ್ಲಿ? ನನ್ನೇ ಬುಗುರಿ ಆಡಿಸ್ತಾನವನು, ಇನ್ನು ನಿನ್ನ ಬಿಟ್ಟು ಬಿಡ್ತಾನೇನಮ್ಮ? ದೇವರ ಮೇಲೆ ಭಾರ ಹಾಕಿ ಪ್ರಯತ್ನ ಪಡ್ತೀನಿ ಅಣ್ಣ. ಆಲ್ ರೈಟ್, ಟ್ರೈ, ಕರ್ಕೊಂಡು ಹೋಗಮ್ಮ. ಅಂತೂ ಇಷ್ಟು ಕಷ್ಟಪಟ್ಟು ಇಲ್ಲಿ ಕರ್ಕೊಂಡು ಬಂದಿಯಲ್ಲಮ್ಮ. ನಿನ್ನ ಎಷ್ಟು ಹೋಗಲಿದ್ರು ಸಾಲದಮ್ಮ, ಕಲಿಯುಗದ ಸಾಗಿತ್ರಿ ನೀನು. ಅಣ್ಣ, ಈಗ ನೀವು ಸಹಾಯ ಮಾಡಿ ಅವ್ರನ್ನ ಸರಿ ಮಾಡಬೇಕು. ಛೇ ಛೇ ಛೇ, ಎಂಥ ಮಾತಾಡ್ತಿ ತಂಗಿ, ನಿನಗೋಸ್ಕರ
ನನ್ನ ದಣೆಗೋಸ್ಕರ ಮೈ ಚರ್ಮನೇ ಸುಲಿದು ಎಕರೆ ಬೇಕಾದರೂ ಮಾಡ್ಕೊಡ್ತೀನಮ್ಮ. ಧೈರ್ಯವಾಗಿರು. ಎಲ್ಲಿರೋದು? ಸಣ್ಣದಾಗಿ ಒಂದು ಗುಡಿಸಲಾದ್ರೂ ಕಟ್ಟೋಣವೆ? ಯಾಕೆ ಇಲ್ವೇ ಬಂಗ್ಲೋ? ಯಾರ ಅಪ್ಪಂದು ಅಂತ ಶಂಕರಪ್ಪನ ತಾತಂದು. ಬೀಗ ಒಡೆದು ಬಾಗಿಲು ತೆಗೆದು ಕೊಡ್ತೀನಮ್ಮ. ಮೇನ್ ಹೌಸ್ ಅವರಿಗೆ, ಔಟ್ ಹೌಸ್ ನಮಗೆ. ಬೇಡ ಬೇಡ, ದೊಡ್ಡವ್ರಿಗೆ ಗೊತ್ತಾದ್ರೆ. ಗೊತ್ತಾದ್ರೆ ಏನಂತೆ? ನಾ ನೋಡ್ಕೋತೀನಿ. ಎಷ್ಟು ಸರಗೋಗಿದ್ದೆ ಲಕ್ಷ್ಮಿ. ಹಸಿರು ಹುಡುಗಿ ನುಡ್ತಿರುವ ಈ ವನದೇವತೆಯನ್ನು ನೋಡಿ, ಪ್ರಕೃತಿ ದೇವಿ ಜಯ ಜಯಕಾರ ಹಾಡುತ್ತಿರುವ ಈ ಗಿಣಿ ಕೋಗಿಲೆಗಳ ಸಂಗೀತವನ್ನು ಕೇಳಿ ಜ್ಞಾಪಿಸಿಕೊಳ್ಳಿ. ನೀವು ಯಾರು? ನಾನು ಯಾರು? ನಾನು ನಾನೇ, ನೀನು ನೀನೇ. ಈ ತುಳಸಿದೇವಿ ನಮ್ಮಿಬ್ಬರ ಪ್ರೇಮಕ್ಕೂ ಸಾಕ್ಷಿ. ಆ ದಿನ ನಾನು ಪೂಜೆ ಮಾಡುತ್ತಿದ್ದಾಗ ನೀವು ಬರಲಿಲ್ವೆ. ಈ ಗಿಡನ? ಗಿಡ ಅಲ್ಲ, ಭಾಗ್ಯಲಕ್ಷ್ಮಿ. ಮುತ್ತೈದೆತನವನ್ನು ಕಾಪಾಡಿ ಮೋಕ್ಷ ಕೊಡುವ ಮಹಾತಾಯಿ. ನೋಡಿ ಈ ಶಾಂತ ಮೂರ್ತಿನ ಜ್ಞಾಪಿಸಿಕೊಳ್ಳಿ. ಇಲ್ಲೇ ನೀವು ನನ್ನ ಭುಜಗಳನ್ನು ಹಿಡಿದು ನನ್ನ ಚಿನ್ನ ಅನ್ಲಿಲ್ವೆ? ಬಡತನಕ್ಕೆ ಹೆದರ್ತೀಯ ಲಕ್ಷ್ಮಿ. ಬಡತನ ಮನುಷ್ಯರ ಆತ್ಮನ ಪುಟಕ್ಕೆ ಹಾಕಿ ಪರಿಶುದ್ಧರನ್ನಾಗಿ ಮಾಡೋ ಅಗ್ನಿಕುಂಡ ಅಲ್ಲಿಲ್ವೆ? ಆ ದಿನ ನಾನು ಹೀಗೆ ನಿಂತಿದ್ದೆ, ನೀವು ನನ್ನ ಪಕ್ಕದಲ್ಲಿ ನಿಂತು ದೇವಿಗೆ ಕೈ ಮುಗಿಯಲಿಲ್ವೆ? ನೋ, ಇಲ್ಲ, ನಾನು ಇವಳಿಗೆ ಕೈ ಮುಗಿಲಿಲ್ಲ. ಇವಳು ಕರುಣಾಮಯಿ ಆಗಿದ್ದಾಗ ನಾನು ಇವಳಿಗೆ ಕೈ ಮುಗಿದಿದ್ದೆ. ಈಗ ಇವಳು ನನ್ನ ಗ್ರೇಡಿಗೆ ಇಳಿದಿದ್ದಾಳೆ, ನಾನೇ ಆ ಕೈ ಮುಗಿಲಿ. ನಿಲ್ಲಿ ಸ್ವಾಮಿ, ನಿಲ್ಲಿ. ನನ್ನ ಕಾಲ್ ಮೇಲೆ ಯಾಕೆ ಬಿದ್ದು ಬಡ್ಕೋತೀಯ? ಒದ್ರು ಸುಮ್ನಿರ್ತೀಯ, ಹೊಡೆದ್ರು ಸುಮ್ನಿರ್ತೀಯ, ಮತ್ತೆ ಸ್ವಾಮಿ ಅಂತ ಕಾಲ್ ಮೇಲೆ ಬೀಳೋಕ್ ಬರ್ತೀಯ? ದೇವಿ ನನಗೆ ಧೈರ್ಯ ಕೊಡು, ಶಕ್ತಿ ಕೊಡು. ನನ್ನ ಸ್ವಾಮಿ ಮೇಲಿನ ಭಕ್ತಿ ವ್ಯರ್ಥವಾಗದಿರಲಿ, ನನ್ನ ತಪಸ್ಸು ಸಾರ್ಥಕವಾಗಲಿ. ಪುನಃ ನನ್ನ ಪಾಳು ಬೆಳಗುವಂತೆ ಆಶೀರ್ವಾದ ಮಾಡು ಮಾ ಶಕ್ತಿ, ಆಶೀರ್ವಾದ ಮಾಡು. ಆ ಸೇತು ಹಿಮಾಚಲ ಪರ್ಯಂತ ಧ್ವಂಸ ಮಾಡಿ ಹೊಸ ಜನತೆಯನ್ನು ಬಿತ್ತಿ ಧರ್ಮ ಎತ್ತಿ ಹಿಡಿ. ಹಿಂದೂಸ್ತಾನ ಮತ್ತೊಮ್ಮೆ ತಲೆ ಎತ್ತಿ ಮೆರೆದಾಡಲಿ. ಮಾವಿನ ಮರ, ಈ ಬಾವಿ, ಈ ಹೂ ಗಿಡಗಳು ಜ್ಞಾಪಕ ಇದೆ? ಇಲ್ಲೇ ಆ ದಿನ ನೀವು ಓದುತ್ತಾ ಮಲಗಿದ್ದದ್ದು ನಾನಾಗ ಬಂದೆ. ಆಮೇಲೆ ಏನು? ಅದು ಇದು ಅಂತ ಹಠ ಪ್ರಾಣ ಹಿಂದಕ್ಕೆ ಬಂದಿದ್ಯಾ? ನಾನು ಮನ್ಮತ ಅಲ್ಲ, ಕುಬೇರ ಅಲ್ಲ, ಭಿಕಾರಿ ಭಿಕಾರಿ. ದಿಟ್ಟತನದಿಂದ ನಿಮ್ಮ ಕಪಾಳಕ್ಕೆ ಹೀಗೆ ಹೊಡೆದವಳು ಯಾರು? ಜ್ಞಾಪಿಸಿಕೊಳ್ಳಿ, ಜ್ಞಾಪಿಸಿಕೊಳ್ಳಿ. Thank you.
ಮನಸಲ್ಲಿವೊಬ್ಬ ಕಳ್ಳ ಬಂದ ಏನೇನು ಕಥೆಯ ಹೇಳಿ ಹೋದ ನಾನವನೊಳ್ಮೆಯೇನ್ ಹೇಳಲಿ ಅದೇನ್ ಹೇಳಲಿ ಈ ಶಬ್ದಗಳು ಕಾದ ಸೀಸದ ರಸದ ಹಾಗೆ ನನ್ನ ಕಿವಿಯನ್ನು ಸುಡುತ್ತಾ ಇವೆ. ಪಿಶಾಚಿ, ಎಲ್ಲಿ ತಟ್ಟೆ ಈ ಗೀತಾನ? ಈ ಗೀತಾನ ಹೇಳಿ ನನ್ನ ಹೃದಯ ತನಕನ ಯಾಕೆ ಮೀಡ್ತಾ ಇದೀಯಾ? ಮಾತನಾಡು, ಯಾರು ನೀನು? ನಿನಗೇನು ಬೇಕು? ನನ್ನನ್ನು ಹೀಗೆ ಯಾಕೆ ಕಾಡ್ತಾ ಇದೀಯಾ? ಮಾತನಾಡು, ಮಾತನಾಡು, ಮಾತನಾಡು. ಜ್ಞಾಪಿಸಿಕೊಳ್ಳಿ, ಈ ಗೀತ ಹಾಡಿದ್ದು ಯಾರು, ಯಾವಾಗ? ಜ್ಞಾಪಕ. ಈ ಮಾಂಗಲ್ಯ ಕಟ್ಟಿದವರು ಯಾರು ನೆನಪಿದೆಯೇ? ಆ ದಿನ ಹೊಳೆಯ ದಡದ ಮೇಲೆ ಹೀಗೆ ನಿಮ್ಮ ಕಪಾಳಕ್ಕೆ ಹೊಡೆದವರು ಯಾರು ನೆನಪಿದೆಯೇ ಸ್ವಾಮಿ, ನೆನಪಿದೆಯೇ? ಈ ರೂಪ ಈ ಟಿವಿ ಕಂಡ್ರೆ ಯಾರಿಗೆ ತಾನೇ ಮಂಕ್ ಹಿಡಿಯೋಲ್ಲ. ಅಪ್ಸರೆ, ಅಪ್ಸರೆ, ಆ ಬಲ ಹುಡುಗಿ. ಅಮ್ಮ ಒಪ್ಕೊಂಡ್ಬಿಟ್ಟು ಲಕ್ಷ್ಮಿ, ಇನ್ನು ಸ್ವಲ್ಪ ದಿನ ಆಮೇಲೆ ನಾನು ನೀನು. ಆ ಅದೇ ರೂಪ, ಅದೇ ಧ್ವನಿ. ನಾನು ನಾನು ಜಮೀನ್ದಾರ್ ರಾಘವೇಂದ್ರ ರಾಯರ ಮಗ ಶಂಕರ. ನೀನು ನೀನು ಲಕ್ಷ್ಮಿ, 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 ಸೌಭಾಗ್ಯ ಲಕ್ಷ್ಮಿ, 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 ಲಕ್ಷ್ಮಿ. ಲಕ್ಷ್ಮಿ, ಎಷ್ಟೊಂದು ಬಡವಾಗಿದ್ದಿ, ನನಗೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿಯ ಲಕ್ಷ್ಮಿ. ಈಶ್ವರ, ನಿನಗೆ ಕೊಲ್ಲುವ ಇಚ್ಛೆ ಇದ್ದರೆ ಲಕ್ಷ್ಮಿಯ ತೋಳ ತೆಕ್ಕೆಯಲ್ಲೇ ನನ್ನ ಪ್ರಾಣ ತೆಗೆದುಕೋ. ಚೀಚಿ, ಮುತ್ತೈದೆ ಸಾವಿತ್ರಿಯಾಗಿ ಸಾಯುವ ಭಾಗ್ಯ ನನಗಿರಲಿ ಸ್ವಾಮಿ. ಬೇಡ ಲಕ್ಷ್ಮಿ, ನಿನ್ನನ್ನಗಲುವುದೇ ಬೇಡ. ಸತ್ತರೆ ಒಟ್ಟಿಗೆ ಸಾಯೋಣ, ಬಾಳಿದರೆ ಒಟ್ಟಿಗೆ ಬಾಳೋಣ.
ಮೇ ಐ ಕಮ್ ಇನ್? ಬಾರೋ. ಇದೇನೋ ಹೊಸ ಪದ್ಧತಿ ಶುರು ಮಾಡಿದೆ. ಗಂಡ ಹೆಂಡತಿ ಇಬ್ಬರೇ ಇರೋ ಸ್ಥಳ, ದಿಢೀರಂತ ನುಗ್ಗೋದು ಹೇಗೆ, ಸಮಯ ಸಂದರ್ಭ ಹೇಗೆ ಆಗಿರುತ್ತೋ ಏನೋ. ಇನ್ನು ಹುಡುಗಾಟ ಬಿಡ್ಲಿಲ್ವೇ? ಅದಿರ್ಲಿ, ರೈತ ಊರಿಗೆ ಹೋಗಿ ಬಂದ, ಅಮ್ಮನಿಗೆ ತುಂಬಾ ಕಾಯಿಲೆ ಅಂತೆ, ಯಾವಾಗಲೂ ಶಂಕರ ಶಂಕರ ಅಂತ ಕನವರಿಸ್ತಾ ಇದ್ದಾರಂತೆ. ಹೋಗಿ ಸ್ವಾಮಿ, ತಾಯಿನ ನೋಡ್ಕೊಂಡು ಬನ್ನಿ. ನಾನು ಆ ಮನೆಗೆ ಕಾಲಿಡೋದಿಲ್ಲ ಅಂತ ಪ್ರಮಾಣ ಮಾಡಿದ್ದೀನಿ. ತಾಯಿಗಿಂತಲೂ ನಿಮ್ಮ ಪ್ರಮಾಣ ಹೆಚ್ಚೆ. ತಾಯಿ ಪ್ರತ್ಯಕ್ಷ ಪರಮೇಶ್ವರಿ. ಹೋಗಿ ಬನ್ನಿ, ಹೆತ್ತ ಕರಳನ್ನು ನೋಯಿಸಬಾರದು. ಹೋಗ್ತೀನಿ, ನನ್ನ ಪ್ರಮಾಣ ಹೋದ್ರು ಚಿಂತಿಲ್ಲ. ನನ್ನ ಅಮ್ಮನಿಗೋಸ್ಕರ ನಾನು ಆ ಮನೆಗೆ ಹೋಗ್ತೀನಿ. ನಾನು ಬರ್ತೀನಿ, ಅಮ್ಮನ್ನ ನೋಡ್ಬೇಕು ಅಂತ ನನಗೂ ಆಸೆ. ಆದ್ರೆ ಲಕ್ಷ್ಮಿಲಿ ಒಬ್ಳೆ ಇರ್ಬೇಕಾಗತ್ತಲ್ಲ. ನನಗೇನ್ ಭಯ, ಅಮ್ಮನಿಗೆ ನನ್ನ ನಮಸ್ಕಾರ ಹೇಳಿ ಹೋಗಿ ಬನ್ನಿ. ಅಮ್ಮನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ? ಕೊಟ್ಟಿಗೆ ಜೀವ ಇಟ್ಕೊಂಡು ಬದುಕಿರೋಳು ಬೇಗ ಸಾಯಿಸ್ಬೇಕು ಅಂದ್ರೆ ಅವಳು ಸತ್ರ ನಿಂಗೇನು ಸಿಗೋದಿಲ್ಲ, ಅವಳ ಹೆಣ ಕೂಡ ನಿನ್ ಕಣ್ಣಿಗೆ ಬೀಳೋದಿಲ್ಲ. ನನ್ನ ತಾಯಿನ ನಾನು ನೋಡಕೂಡದೆ? ಹ್ಞೂ, ನಿನ್ ದರಿದ್ರ ಮುಖ ನೋಡೋದಕ್ಕೆ ಅವಳು ಇಷ್ಟಪಡ್ತಾ ಇಲ್ವಲ್ಲ? ಅಮ್ಮನೇ ಹೇಳಿ ಕಳಿಸಿದ್ದಾಳೆ. ಇರಬಹುದು, ಮಗ ಅಂತ ಹೇಳಿ ವಾತ್ಸಲ್ಯದಿಂದ ನಿನ್ ತಬ್ಗೊಂಡು ಮುತ್ಕೊಡೋದಕ್ಕಲ್ಲ, ಕುಲಿಗೇಡಿ ಅಂತ ಹೇಳಿ ನಿನ್ ಮುಖದ ಮೇಲೆ ಉಗುಳು ಕಳಿಸ್ಲಿಕ್ಕೆ. ಇರಬಹುದು, ನಿನ್ ದ್ವೇಷ ಇನ್ನೂ ಅಡಗಿಲ್ವೇ ಅಪ್ಪ? ದ್ವೇಷವಲ್ಲ, ಪ್ರಿನ್ಸಿಪಲ್. ಹೊರದೋದ ಎಕಡ ಅಂತ ಒಂದ್ಸಲ ದೂರ ಬಿಸಾಕಿದ ಮೇಲೆ ಪುನಃ ಮೆಟ್ಕೊಳ್ಳೋ ಪದ್ಧತಿ ನಾನು ಇಟ್ಕೊಂಡಿಲ್ಲ. ಐ ಲಿವ್ ಫಾರ್ ಪ್ರಿನ್ಸಿಪಲ್ ಅಂಡ್ ಐ ಡೈ ಫಾರ್ ಪ್ರಿನ್ಸಿಪಲ್. ನೌ ವಿಲ್ ಯು ಗೆಟ್ ಔಟ್? ಓ ಪ್ರಿನ್ಸಿಪಲ್ ಅಪ್ಪ, ಇದು ನಾನು ನಿನಗೆ ಅಪ್ಪನೂ ಅಲ್ಲ, ಅವಳು ನಿನಗೆ ಅಮ್ಮನೂ ಅಲ್ಲ, ಈ ಮನೆಗೂ ನಿನಗೂ ಯಾವ ಋಣವೂ ಇಲ್ಲ. ಒಳ್ಳೆ ಮಾತಿನಿಂದ ಹೊರ ಹೋಗ್ತಿಲ್ಲ, ಕೂತ್ಕೊಂಡು ರಾತ್ರಿ ತಳ್ಳಿಸ್ಲ. ನನಗೆ ಮೊದಲೇ ತಿಳಿದಿತ್ತು ನೀನು ಹೀಗೆ ಮಾಡ್ತೀಯ ಅಂತ. ಆದರೂ ನನ್ನ ಅಮ್ಮನಿಗೋಸ್ಕರ ಮಾನ ಅವಮಾನವನ್ನೆಲ್ಲ ಮೂಲೆಗೆ ಬಿಸಾಕಿ ಬಂದೆ. ಒಂದು ಸಲ ಅವಳನ್ನ ಕಣ್ತುಂಬ ನೋಡಿ ಹೋಗಬೇಕು ಅಂತ. ಆದರೆ ಈ ಮನೆ ಮೊದಲು ಯಾವ ಸ್ಥಿತಿಯಲ್ಲಿತ್ತೋ ಈಗಲೂ ಹಾಗೆ ಇದೆ. ಮೊದಲು ಯಾವ ಪೈಶಾಚಿಕ ಲಾಲಸೆಯಲ್ಲಿ ಕುಣಿದಾಡ್ತಿತ್ತೋ ಈಗಲೂ ಹಾಗೆ ಕುಣಿದಾಡ್ತಾ ಇದೆ. ಈ ಮನೆಯಲ್ಲಿ ದಯೆಗೆ ಸ್ಥಳವಿಲ್ಲ, ವಾತ್ಸಲ್ಯಕ್ಕೆ ಸ್ಥಳವಿಲ್ಲ. ಇದು ಉನ್ಬತ್ತ ಪಿಶಾಚಿಯೊಂದರ ರುದ್ರ ಭೂಮಿ. ತಾಯಿ ಮಗನನ್ನು ಸಹ ಕಾಣುವುದಕ್ಕೆ ಅವಕಾಶವಿಲ್ಲ. ರೋಗಿಷ್ಠಳಾದ ತಾಯಿಯ ಮುಂದೆ ಮಗ ಕುಳಿತು ಅಮ್ಮ 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 ಎಂದು ಮನಸಾರೆ ಅಳುವುದಕ್ಕೂ ಸ್ಥಳವಿಲ್ಲ. ಈಶ್ವರ, ಇಂತಹ ಎಷ್ಟು ಮನೆಗಳು ಈ ಪ್ರಪಂಚದಲ್ಲಿವೆ, ಇಂತಹ ಎಷ್ಟು ಸಂಸಾರ ಈ ಬೇಗೆಗೆ ಸಿಕ್ಕಿ ಕುದಿತಾ ಇದೆ. ಅಯ್ಯೋ, ನನ್ನ ಅಮ್ಮನ ಹಾಗೆ ಎಷ್ಟು ಜನ ಹೆಂಗಸರು ತಮ್ಮ ಗಂಡನ ಬಲವಂತ ಬಂಧನಕ್ಕೆ ಗುರಿಯಾಗಿ ಕಷ್ಟಪಡ್ತಾ ಇದ್ದಾರೋ ತಿಳಿಯದಲ್ಲ. ಮುಟ್ಕೊಡ್ದು. ಅಯ್ಯೋ, ನನ್ನ ಮಗು ನನ್ನ ಆಚೆ ಕಳ್ಸೋದಿಲ್ಲ, ಗಂಡ ನನ್ನ ಆಚೆ ಕಳ್ಸೋದಿಲ್ಲ. ಕೂಡು, ಹಾಗಾದ್ರೆ ನಿನಗೂ ಈ ಮನೇಲಿ ಇರೋದಕ್ಕೆ ಸ್ಥಳವಿಲ್ಲ. ಇರೋದಿಲ್ಲ, ನನ್ನ ಮಗಿರೋದು ನಾನು ಹೊರಟೋಗಿ ಬಿಡ್ತೀನಿ. ಬರ ಮಗು, ನಾನು ಬರ್ತೀನೋ ಬಂದಿದ್ದ ಶಂಕರ. ಎಲ್ಲಿಗೆ? ಮನೆ ಹೊಸಲಿಂದ ಆಚೆ ಹೋಗ್ಬೇಕಾರೆ ಕಟ್ಟಿರೋ ತಾಳಿ ಕಿತ್ತು ತೊಟ್ಟಿರೋ ಬಳೆ ಹೋಗ್ಬೇಕು. ಅಯ್ಯೋ, ಎಂತ ಮಾತಾಡೋದಿ ದೇವ್ರೆ, ನನಗಿನ್ನು ಸಾವು ಬರ್ಲಿಲ್ಲಲ್ಲ ದೇವ್ರೆ. ಅಯ್ಯೋ ದೇವ್ರೆ, ಶಂಕರ ಅಳಬೇಡಪ್ಪ, ಇದು ನಿನ್ನ ವಿಧಿ. ಹೀಗ್ ಕಾಣಿಸ್ತಾ ಇದೆ, ಅಲ್ಲಿಂದಲೇ ಆಶೀರ್ವಾದ ಮಾಡಮ್ಮ, ನಾನು ಹೋಗ್ತೀನಿ. ನೀನು ಬದುಕಿದ್ರೆ ನಾನೂ ಬದುಕಿದ್ರೆ ಎಂದಾದರೂ ಒಂದು ದಿನ ನಿನ್ನನ್ನು ನೋಡೋಕೆ ಬರ್ತೀನಿ ಅಮ್ಮ. ಅದು ಈ ಭೂಮಿಯಲ್ಲಿ ಸಾಧ್ಯವಿಲ್ಲದಿದ್ರೆ ಸ್ವರ್ಗದಲ್ಲಾದರೂ ನಿನ್ನನ್ನು ನೋಡೋಕೆ ಬರ್ತೀನಿ ಅಮ್ಮ. ಅಲ್ಲಿ ಅಲ್ಲಿ ನಮ್ಮನ್ನು ಯಾರಿಂದಲೂ ತಡೆಯೋಕೆ ಆಗೋಲ್ಲವಮ್ಮ.
ಬರ್ತೀನಿ ಅಮ್ಮ, ಬರ್ತೀನಿ. ಶಂಕರ ಅಮ್ಮ, ಶಂಕರ ಅಮ್ಮ, ಶಂಕರ ಅಮ್ಮ, ಶಂಕರ ಶಂಕರ. ಕುರ್ದೀವಿನಿ ಅಂತಾನ, ಹೈ ಕ್ಲಾಸ್ ಕುರ್ದೀವಿನಿ. ಗಮ ಗಮ ಅಂತೈತೆ. ನಾನು ಕಾದು ಕಾದು ಸಾಕಾಗೋಯ್ತು. ಇವತ್ತು ಸಮಯ ಸಿಕ್ಕೈತೆ. ಬರೋಣ ಚಿನ್ನ, ಕೂಡ ಅವಳಿಗೆ ಮಾಡ್ಕೊಡ್ತು. ಹಾಕಿರೋಣ ಗೌರಿ ಶಿವನಕೋಟೆ ಗೋಪಾಲ ಎತ್ತಕ್ಕೆ ಹೋಗೋಳೆ, ಸಿಂಗಾರಿ ಸೀವೆಗೆ ಹೋಗೋಳೆ, ಸೀವೆಗೆ ನಾನು ನೀನು. ಶಂಕರ ರಕ್ತ ಲಕ್ಷ್ಮಿ 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 ಅಮ್ಮ. ನೀನು ಇಲ್ಲಿ ಯಾಕಮ್ಮ ಬಂದಿ?
ಮಗು ಶಂಕರ ಬಾಪ ಮನೆಗೆ ಹೋಗೋಣ ಬಾಪ. ಯಾವ್ದಮ್ಮ ಮನೆ, ಎಲ್ಲಿದೆ ಮನೆ? ಅಮ್ಮ ಲಕ್ಷ್ಮಿ ಇಲ್ಲದ ಮನೆ ನನಗೆ ಯಾಕಮ್ಮ? ಈ ಸಮಾಧಿನೇ ನನ್ನ ಮನೆ ಶಂಕರ. ಇದನ್ನು ಬಿಟ್ಟು ಇನ್ನೆಲ್ಲಿಗೂ ಬರಲಾರಿ ಅಮ್ಮ. ಶಂಕರ ನನ್ನ ಹೊಟ್ಟೆ ಉರಿತಾ ಇದೆಯಲ್ಲೋ, ಯಾವ ತಾಯಿ ಇಂತ ದೃಶ್ಯ ನೋಡಿ ಸಹಿಸ್ತಾಳಪ್ಪ? ಸಹಿಸಬೇಕಮ್ಮ, ಸಹಿಸಬೇಕು. 9 ತಿಂಗಳು ಹೊಟ್ಟೆಯಲ್ಲಿಟ್ಕೊಂಡು ಜನ್ಮ ಕೊಟ್ಟು ಮೊಲೆ ಉಣಿಸಿ ನನ್ನ ಬೆಳೆಸ್ತಿ ತಾಯಿ. ಅಮ್ಮ ನಿನ್ನ ಋಣ ಬಹಳ ತಾಯಿ, ಈ ಜನ್ಮದಲ್ಲಿ ತೀರಿಸೋಕ್ಕಾಗೋಲ್ಲ. ಇನ್ನೊಂದು ಜನ್ಮದಲ್ಲಾದರೂ ಹುಟ್ಟಿ ನಿನ್ನ ಸೇವೆ ಮಾಡ್ತೀನಿ ತಾಯಿ. ಅಮ್ಮ ಎದೆ ನೋವು ಜಾಸ್ತಿ ಆಗ್ತಾ ಇದೆ, ನಾನು ಹೆಚ್ಚು ಹೊತ್ತು ಬದುಕಲಾರೆ ತಾಯಿ. ಅಮ್ಮ ಅಮ್ಮ ಒಂದು ವೇಳೆ ನಾನು ನಿನ್ನೆದುರಿಗೆ ಸತ್ತರೆ ನಿನ್ನ ಕೈಯಿಂದ ಒಂದು ಹಿಡಿ ಮಣ್ಣು ಕೊಡ್ತೀಯ ಅಮ್ಮ, ತೊಡೆಯ ಮೇಲಿಟ್ಟು ತಟ್ಟಿ ಮಲಗಿಸಿದ್ದೀಯೇ, ಹುಟ್ಟಿದ ಹಬ್ಬ ಮಾಡಿ ಸಂತೋಷ ಪಟ್ಟಿದ್ದೀಯೇ ಅಮ್ಮ. ಈಗ ಈಗ ಈ ಗುಂಡಿಯಲ್ಲಿಟ್ಟು ಮುಚ್ಚಿಟ್ಟು ಹೋಗಮ್ಮ, ದುಃಖ ಪಡಬೇಡ ತಾಯಿ, ದುಃಖ ಪಡಬೇಡ ಮಗನೇ. ಅಮ್ಮ ಶಂಕರ ಅಮ್ಮ ಇದು ನನ್ನ ಕೊನೆಯ ನಮಸ್ಕಾರ, ನಾನು ಬೇಗ ಲಕ್ಷ್ಮಿಯ ಜೊತೆಯಲ್ಲಿ ಸೇರ್ಕೊಂತ ಆಶೀರ್ವಾದ ಮಾಡಮ್ಮ. ಸುಬ್ಬಯ್ಯನವರೇ ಸ್ವರ್ಗದಲ್ಲಿ ಚಪ್ಪರ ಹಾಕ್ಸಿ ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ, ಆರತಿ ಕಳಶ ಹಿಡ್ಕೊಂಡು ನಿಮ್ಮ ಅಳಿಯನ್ನ ಎದುರುಗೊಳ್ಳೋಕೆ ಬನ್ನಿ. ಮದಿಮಗ ಬರ್ತಾ ಇದ್ದೀನಿ, ಲಕ್ಷ್ಮಿ ಗಂಡ ಬರ್ತಾ ಇದ್ದೀನಿ, ಲಕ್ಷ್ಮಿ ಜೊತೆಯಲ್ಲಿ ನಿಂತ್ಕೊಂಡು ದಾರಿ ಎತ್ತುತ್ತಾ ಇದ್ದೀನಿ. ಲಕ್ಷ್ಮಿ ಲಕ್ಷ್ಮಿ ಬಂದೆ ಬಂದೆ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಶಂಕರ ಮಗು ಬನ್ನಿ ನೋಡಿ, ನಿಮ್ಮ ಗೌರವಕ್ಕೋಸ್ಕರ ನನ್ನ ಮಗನ ಬಲಿ ತಗೊಂಡ್ರಿ, ನಿಮ್ಮ ದ್ವೇಷ ಆಟಗಳಿಗೆ ನನ್ನ ಮಗ ಬಲಿಯಾದ. ನೋಡಿ ನೋಡಿ ಚೆನ್ನಾಗಿ ನೋಡಿ, ಸಂತೋಷ ಪಡಿ ಶಂಕರ. ಶಂಕರ ಅಯ್ಯೋ ನನ್ನ ಪ್ರಾಣ ಹೋಗ್ಬಾರ್ದೆ ಶಂಕರ, ಶಂಕರ ಮಗು ಮಗನೇ